ಕೈಗಾರಿಕಾ ಸಂಘದ ಒಕ್ಕೂಟದಿಂದ ಎಲ್ಲ ಕೈಗಾರಿಕಾ ಪ್ರದೇಶಗಳಲ್ಲಿ ಅತ್ತಿಬೆಲೆ ಬಂಸಂದ್ರ ಜಿಗ್ನಿ ಮತ್ತು ವೀರಸಂದ್ರ ಎಲ್ಲ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಗಳಲ್ಲಿ ಎಲ್ಲರೂ ಒಂದು ಕಡೆ ಒಂದು ಸೆಂಟರ್ ಪಾಯಿಂಟ್ ಮಾಡಿ ಎಲ್ಲ ಕಾರ್ಮಿಕರನ್ನು ಅಲ್ಲೇ ಬಂದುಬಿಟ್ಟು ಲಸಿಕೆಗಳನ್ನು ತಗೊಳ್ಳಿಕ್ಕೆ ನಾವು ಈಗಾಗಲೇ ಮಾತುಕತೆ ನಡೀತಾ ಇದೆ. ಮುಂದಿನ ವಾರದಲ್ಲಿ ಅದನ್ನು ಮಾಡಿ ಪ್ರಾರಂಭ ಮಾಡ್ತೀವಿ. ಲಸಿಕೆದು ಕೊರತೆ ಇದೆ, ಲಸಿಕೆ ಎಲ್ಲರೂ ಸಿಕ್ತಿದೆ, ಅದಕ್ಕೆ ಹಣದ ಅಭಾವ ಇದೆ ನಮ್ಮ ಕಾರ್ಮಿಕರಿಗೆ ಅಂತ ಹೇಳಿದ್ರೆ ಕೈಗಾರಿಕೋದ್ಯಮಗಳು ಮತ್ತು ಕೈಗಾರಿಕಾ ಸಂಘ ಈಗಲೇ ಈ ಕ್ಷಣದಲ್ಲೇ ನಾವು ಖರೀದಿ ಮಾಡಿ ಕೊಡಲಿಕ್ಕೆ ತಯಾರಿದ್ದೀವಿ. ಎರಡನೇ ಅಲೆನಲ್ಲೂ ಸಹ ನಾವು ಯಾವುದೇ ರೀತಿಯಲ್ಲಿ ಹಿಂದೆಂತೂ ಅರಿಯೋದಿಲ್ಲ. ನಾವು ಮೊದಲನೇ ಅಲೆಗಿಂತ ಹೆಚ್ಚಾಗಿ ನಾವು ಎರಡನೇ ಅಲೆನಲ್ಲಿ ನಾವು ಸರ್ಕಾರದ ಜೊತೆಯಲ್ಲಿ ಮತ್ತು ತಾಲೂಕಿನ ದಂಡಾಧಿಕಾರಿಗಳ ಜೊತೆಯಲ್ಲಿ ಅಲೆನ ಓಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಬೊಮ್ಮಸಂದ್ರ ಕೈಗಾರಿಕೆ ಪ್ರದೇಶದಲ್ಲಿರುವ ಕೈಗಾರಿಕೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರನ್ನು ಮಹಾಮಾರಿ ಕೊರೋನಾದಿಂದ ಸಂರಕ್ಷಣೆ ಮಾಡಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಲು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೊಮ್ಮಸಂದ್ರದಲ್ಲಿರುವ ಶಾಂತಿನಿಕೇತನ ಓಮ್ಸ್ ಆವರಣದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ವತಿಯಿಂದ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಡಿಎಚ್ಒ ಡಾಕ್ಟರ್ ಶ್ರೀನಿವಾಸ್, ಡಿಎಸ್ಒ ಡಾಕ್ಟರ್ ಮನೋಹರ್, ಡಿಟಿಒ ಮಹೇಶ್, ಡಿವೈಎಸ್ಪಿ ಮಹದೇವಪ್ಪ, ತಹಶೀಲ್ದಾರ್ ದಿನೇಶ್, ವೈದ್ಯಾಧಿಕಾರಿಯಾದ ಡಾಕ್ಟರ್ ವಿನಯ್ ಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ಗೌತಮ್ ಮತ್ತು ಬೊಮ್ಮಸಂದ್ರ ಕೈಗಾರಿಕಾ ಸಂಘ ಹಾಗೂ ಆನೇಕಲ್ ತಾಲೂಕು ಕೈಗಾರಿಕೆ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿದ್ದರು. 18 ಕೋವಿಡ್ ವ್ಯಾಕ್ಸಿನ್ ಕೊಟ್ಟ ಇಟ್ಟುಬಿಟ್ಟು ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕೋವಿಡ್ ವ್ಯಾಕ್ಸಿನ್ ಉಚಿತವಾಗಿ ಸಿಗ್ತಾ ಇದೆ. ಸಂಬಂಧಪಟ್ಟ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ 250 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾವುದಾದ್ರು ಒಂದು ಜಾಗದಲ್ಲಿ ನೀವು ಆಪ್ಷನ್ ಮಾಡಿಕೊಟ್ರೆ ಸರ್ಕಾರದ ವತಿಯಿಂದ ಉಚಿತವಾಗಿ ನಾವು ವ್ಯಾಕ್ಸಿನ್ ಸಪ್ಲೈ ಮಾಡ್ತೀವಿ, ಸೆಷನ್ ಸ್ಟಾರ್ಟ್ ಮಾಡಿಕೊಡ್ತೀವಿ. ನಮ್ಮ ಎಂಪ್ಲಾಯೀಸ್ಗೆಲ್ಲರಿಗೂ ಕೋವಿಡ್ ವ್ಯಾಕ್ಸಿನ್ ಕೊಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಫೆಟಾಲಿಟಿಗೆ ಹೋಗೋದು ಕಮ್ಮಿ ಆಗುತ್ತೆ, ಸಿಂಪ್ಟಮ್ಸ್ ಬರ್ಬೋದು, ಪಾಸಿಟಿವ್ ಬರ್ಬೋದು ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡೋದ್ಮೇಲೆ. ಸೊ ಅದರಿಂದ ಮಾರ್ಟಾಲಿಟಿ ಕಮ್ಮಿ ಆಗುತ್ತೆ ಡೆಫಿನೆಟ್ಟಾಗಿ. ಸೊ ನೀವೆಲ್ಲ ಯಾವುದಾದ್ರು ಒಂದು ಸೆಷನ್ ಸೆಟ್ ಕ್ರಿಯೇಟ್ ಮಾಡಿಕೊಟ್ರೆ ನಿಮ್ಮ ಏರಿಯಾಗಳಲ್ಲಿ ಕೋವಿಡ್ ವ್ಯಾಕ್ಸಿನ್ ಹಾಕ್ಕೊಳೋದಕ್ಕೆ ಸರ್ಕಾರ ವತಿಯಿಂದ ನಾವು ಹೆಲ್ಪ್ ಮಾಡಿಕೊಡ್ತೀವಿ. ಜೊತೆಗೆ ನಿಮ್ಮ ಕಾರ್ಮಿಕರಲ್ಲಿ 1,000 ಜನ, 2,000 ಜನ, 3,000 ಜನ, 500 ಜನ ಈ ಥರ ವರ್ಕ್ ಮಾಡ್ತಾಯಿದ್ರೆ ಬೆಟರ್ ಟು ಹ್ಯಾವ್ ಶಿಫ್ಟ್ ವೈಸ್ ಡ್ಯೂಟಿ ಮಾಡೋದು ಒಳ್ಳೆಯದಾಗುತ್ತೆ. ಏನಕ್ಕೆ ಒಂದೇ ಶಿಫ್ಟಲ್ಲಿ ಜಾಸ್ತಿ ಜನ ಸೇರಿಕೊಂಡು ಅಗ್ರೆಸಿವ್ ಆಗಿ ಇದು ಮಾಡ್ಕೊಳ್ಳೋದ್ರಿಂದ ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ, ಮಾಸ್ಕ್ ಹಾಕ್ಕೊಳೋದಾಗಲಿ, ಸ್ಯಾನಿಟೈಸರ್ ಹಾಕೊಳೋದಾಗಲಿ ಇವೆಲ್ಲ ಅವಾಯ್ಡ್ ಮಾಡಿ ಕೆಲಸ ನಿರ್ಬಂಧ ಮಾಡಿದ್ರೆ ಕೋವಿಡ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕ್ ಹಾಕ್ಕೊಳ್ಳಿ. ವ್ಯಾಕ್ಸಿನ್ ಹಾಕ್ಕೊಂಡಿದ್ದೀವಿ ಅಂತ ಮಾಸ್ಕ್ ಹಾಕೊಂಡು ಮರಿಬಾರ್ದು. ಮಾಸ್ಕೇ ಈಗ ಡೆಫಿನೆಟ್ಟಾಗಿ ನಮಗೆ ಕೋವಿಡ್ನ ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದು. ಸೊ ದಿನೇ ದಿನೇ ಆನೇಕಲ್ ಡಿವಿಷನಲ್ಲಿ 50, 60, 70 ಬರ್ತಿದ್ದೀಗ 300, 400 ಕೇಸ್ಗಳು ಜಾಸ್ತಿ ಆಗ್ತಾಯಿದೆ. ಸೊ ಎಲ್ಲ ಕಡೆ ಆಕ್ಸಿಜನ್ಗೆ ಕೊರತೆ ಇದೆ ಅಂತ ಬರ್ತಾ ಇದೆ, ರೆಮ್ಡಿಸಿವಿರ್ ಇಂಜೆಕ್ಷನ್ಗೆ ಕೊರತೆ ಇದೆ ಅಂತ ಬರ್ತಾ ಇದೆ. ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ರೆಮ್ಡಿಸಿವಿರ್ ಯೂಸ್ ಮಾಡಿದ್ರೆ 90%ಗಿಂತ ಫೆಲೋ ಕಮ್ಮಿ ಇರೋವಂಥವ್ರಿಗೆ, ಆಕ್ಸಿಜನ್ ಸ್ಯಾಚುರೇಷನ್ ಕಮ್ಮಿ ಇರೋರಿಗೆ ನಮ್ಮ ರೆಮ್ಡಿಸಿವಿರ್ ಯೂಸ್ ಮಾಡಬೇಕು. ಸೊ ನಿಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಮೈಲಾನ್ ಇಂಡಸ್ಟ್ರಿನಲ್ಲಿ ರೆಮ್ಡಿಸಿವಿರ್ ತಯಾರು ಮಾಡ್ತಾ ಇರೋದು. ಸರ್ಕಾರಕ್ಕೆ ಸಾಕಷ್ಟು ಸಪ್ಲೈ ಇದೆ, ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ರೆಮ್ಡಿಸಿವಿರ್ ಕೊರತೆ ಇಲ್ಲ, ಆಕ್ಸಿಜನ್ ಕೊರತೆ ಇಲ್ಲ. ಈಗ ಆಕ್ಸಿಜನ್ ಕೊರತೆ ಅಂತ ಹೇಳ್ಬಿಟ್ಟು ನಿನ್ನೆ ಆನೇಕಲ್ಲಲ್ಲಿ IMA-ನವರೆಲ್ಲ ಮಾತಾಡಿದ್ದಾರೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮಾತಾಡಿ ಆಕ್ಸಿಜನ್ ಕೊರತೆ ಇದೆ ಅಂತ. ಸರ್ಕಾರದಿಂದ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಡೋದಕ್ಕೆ ಆಕ್ಸಿಜನ್ ಸಪ್ಲೈ ಇದೆ ನಮ್ಮಲ್ಲಿ. ದಿವಸಕ್ಕೆ 8 ಟನ್ ಆಕ್ಸಿಜನ್ ಸಪ್ಲೈ ನಮ್ಮ ಕರ್ನಾಟಕದಲ್ಲಿ ಆಗುತ್ತೆ. ಯೂಸ್ ಆಗ್ತಾ ಇರೋದು 4-5 ಟನ್ ಮಾತ್ರ ಯೂಸ್ ಆಗ್ತಾ ಇರೋದು. ಸೊ ಆಕ್ಸಿಜನ್ ಕೊರತೆ ಏನಿಲ್ಲ, ವೆಂಡರ್ಗಳು ಹೋಗಿ ತರಬೇಕು. ಜೊತೆಗೆ ನರ್ಸಿಂಗ್ ಹೋಮ್ಸ್ನವರು ಹೆಚ್ಚು ಮಟ್ಟದಲ್ಲಿ ಆಕ್ಸಿಜನ್ ಸಿಲಿಂಡರ್ನ ಸ್ಪೇರ್ ಆಗಿ ಮಾಡಿಕೊಳ್ಬೇಕು. ಸೊ ಇದರಿಂದ ಕೊರತೆ ಆಗಿದೆ, ಇದರಿಂದ ಪೇಷಂಟ್ಗಳು ಸಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೃಶ್ಯ ಮಾಧ್ಯಮಗಳು ಬರ್ತಾ ಇದೆ. ಸೊ ಆಕ್ಸಿಜನ್ ಸಪ್ಲೈಗೆ ಏನು ತೊಂದರೆ ಇಲ್ಲ. ಯಾವುದೇ ಆಗಲಿ ನರ್ಸಿಂಗ್ ಹೋಮ್ನವರು ನಮಗೆ ಮಾಹಿತಿ ಕೊಟ್ಟರೆ ಅದಕ್ಕೆ ಒಂದು ವಾರ್ ರೂಮ್ ಮಾಡಿದೆ ಸರ್ಕಾರ, ಆ ವಾರ್ ರೂಮ್ ಮುಖಾಂತರ ಎಷ್ಟು ಬೇಕೋ ಅಷ್ಟು ಸಪ್ಲೈ ಮಾಡ್ತಾರೆ. ಸೊ ಆ ಲೆವೆಲ್ವರೆಗೂ ನಾವು ಹೋಗೋದು ಬೇಡ. ಪ್ರಾರಂಭಕ್ಕೆ ಅಂತಲ್ಲೇ ಕೋವಿಡ್ನ ತಡೆಗಟ್ಟೋದು ಇಂಪಾರ್ಟೆಂಟು. ಸೊ ಸ್ಯಾನಿಟೈಸರ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಳೋದ್ರಿಂದ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ಕೋವಿಡ್ನ ತಡೆಗಟ್ಬೋದು. ಸೊ ಇಷ್ಟು ಹೇಳ್ತಾ ನೀವೆಲ್ಲ ಸಹಕಾರ ಕೊಟ್ಟರೆ ನಿಮ್ಮ ಏರಿಯಾಗಳಲ್ಲಿ ಎಲ್ಲಿ ಬೇಕೋ ಅಲ್ಲಿ ನಾವು ಕೋವಿಡ್ ವ್ಯಾಕ್ಸಿನ್ ತಯಾರು ಮಾಡೋದು, ಕೋವಿಡ್ ವ್ಯಾಕ್ಸಿನ್ಗೆ ಅನುವು ಮಾಡಿಕೊಟ್ಟು ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತೀವಿ.
ಅದೇ ರೀತಿ ಇಲ್ಲಿ ನಿಮ್ಮ ಇಂಡಸ್ಟ್ರಿಯಲ್ ಇಂಡಸ್ಟ್ರೀಸ್ ಇಲ್ಲ ಮೇಜರ್ ಜಿಗ್ನಿ ಏರಿಯಾ ಅಥವಾ ಈ ಕಡೆ ಇಂಡಸ್ಟ್ರೀಸ್ ಜಾಸ್ತಿ ಇದೆ ಅಲ್ಲಿ ಫಾಲೋ ಮಾಡಬೇಕಾಗಿರೋ ಗೈಡ್ಲೈನ್ಸ್ ಎಲ್ಲ ನಮಗೆ ಸರ್ಕಾರದಿಂದ ಬಂದಿದೆ ನಾನು ರಿಕ್ವೆಸ್ಟ್ ಏನು ಮಾಡ್ಕೊಂತೀನಿ ಅಂದರೆ ದಯವಿಟ್ಟು ತಮ್ಮಲ್ಲಿ ಎಷ್ಟು ಮ್ಯಾನ್ ಪವರ್ ಇದೆ ಅದನ್ನ ಆದಷ್ಟು ಕಡಿಮೆ ಮಾಡಿಕೊಂಡು ತ್ರೀ ಶಿಫ್ಟ್ಸ್ ಮಾಡೋದು ಅಥವಾ ಎರಡು ಶಿಫ್ಟ್ ಮಾಡೋದು ಅವ್ರನ್ನ ಬಂದಾಗಲೇ ಇನ್ಶಿಯಲಿ ಸ್ಕ್ರೀನಿಂಗ್ ಮಾಡೋದಿರಲಿ ಅವ್ರನ್ನ ಟೆಂಪ್ರೇಚರ್ ನೋಡಿ ರೆಕಾರ್ಡ್ ಮಾಡಿ ಅವ್ರಿಗೆ ಸಿಂಪ್ಟಮ್ಸ್ ಇದೆಯಾ ಏನು ಸಿಂಪ್ಟಮ್ಸ್ ಇದ್ದರೆ ದಯವಿಟ್ಟು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟಕ್ಕೆ ಕಳಿಸಿದ್ರೆ ಅವ್ರು ಸ್ವಾಬ್ ಮಾಡಿ ಅವ್ರ ರಿಪೋರ್ಟ್ ಬರೋವರೆಗೂ ಅವ್ರನ್ನ ನಿಮ್ಮ ಇದಕ್ಕೆ ಸೇರಿಸ್ಕೋಬೇಡಿ ಅವ್ರ ರಿಸಲ್ಟ್ ಬರಲಿ ಸೊ ಇವಾಗ ಏನಾಗ್ತಾ ಇದೆ ಸ್ವಾಬ್ ತೆಗೆಸ್ತಾರೆ ಅವ್ರು ತೆಗೆದುಬಿಟ್ಟು ಮಾಮೂಲಿ ವರ್ಕ್ ಮಾಡ್ತಾರೆ ಅದೇ ಪಾಸಿಟಿವ್ ಇದ್ರೆ ಇಟ್ ವಿಲ್ ಬಿ ಸ್ಪ್ರೆಡಿಂಗ್ ಈಗ ಮನೆಯಲ್ಲಿ ಐಸೋಲೇಷನ್ ಮಾಡಿದ್ರು ಕಷ್ಟ ಆಗ್ತದೆ ಆಕ್ಚುಲಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ನಾವು ಮನೆಗೆ ಹೋಗಿದ ತಕ್ಷಣ ಮಾಸ್ಕ್ ತೆಗಿತೀವಿ ನಾಲ್ಕೈದು ಜನ ಮನೆಯಲ್ಲಿ ಪಟ್ಟಿದ್ರೆ ಮನೆಯಲ್ಲಿ ನಾವು ಹೊರಗೆಲ್ಲ ಓಡ್ ಬಂದಿರ್ತೀವಿ ಮನೇಲಿ ಇದ್ದವ್ರಿಗೆ ವಿ ಕ್ಯಾನ್ ಸ್ಪ್ರೆಡ್ ಎ ಸಿಂಪ್ಟಮ್ಯಾಟಿಕ್ ಇಂದ ಅದೇ ರೀತಿ ಮನೇಲೂ ಗುಂಪಲ್ಲಿ ಇದ್ರೆ ದಯವಿಟ್ಟು ಮನೇಲೂ ಮಾಸ್ಕ್ ಹಾಕೊಂಡ್ರೆ ತಪ್ಪೇನಿಲ್ಲ ಅದನ್ನು ಬಳಸಿದ್ರೆ ನಾವು ಕಾಯಿಲೆ ತಡ್ಗಟ್ಬೋದು ಅಂತ ಹೇಳ್ತಾ ಇದ್ದೀನಿ ಜಾಸ್ತಿ ಅದೇ ರೀತಿ ನಿಮ್ಮ ಇದರಲ್ಲಿ ಪ್ರತಿ 15 ದಿನಕ್ಕ ದಿನಕ್ಕೊಮ್ಮೆ ಅಥವಾ ಒಂದು ತಿಂಗಳಲ್ಲಿ ಸ್ವಾಬ್ ಟೆಸ್ಟಿಂಗ್ ಮಾಡಿಸಿದ್ರೆ ಒಳ್ಳೇದು ಅದನ್ನ ನೀವು ದಯವಿಟ್ಟು ಗೈಡ್ಲೈನ್ಸ್ ಅದು ಎಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು ನಮ್ಮ ತಾಲೂಕು ಹೆಲ್ತ್ ಆಫೀಸರ್ಸ್ ದಯವಿಟ್ಟು ಅದನ್ನ ಮಾಡಿ ಏನಾಗಲ್ಲ ರಿಪೀಟೆಡ್ ಆಗಿ ಟೆಸ್ಟ್ ಮಾಡಿಸ್ರೆ ಏನಾಗಲ್ಲ ಇಟ್ ವಿಸ್ ಬೆಟರ್ ಟು ಒನ್ಸ್ ಇನ್ 15 ಡೇಸ್ಗೆ ನೀವು ಮಾಡಿದ್ರೆ ಬೆಟರ್ ಯಾಕೆಂದ್ರೆ ನಾವು ಫುಡ್ ಹ್ಯಾಂಡ್ಲರ್ಸ್ ಕ್ಯಾಂಟೀನ್ ಇವ್ರಿಗೆಲ್ಲ ನಾವು ಸರ್ಕಾರದ ವತಿಯಿಂದ ಒನ್ಸ್ ಇನ್ 15 ಡೇಸ್ ನಾವು ಕಂಟಿನ್ಯೂಸ್ ಇದು ಮಾಡಿದ್ವಿ ಅದೇ ರೀತಿ ಎಲ್ಲಿ ಕ್ರೌಡೆಡ್ ಎಲ್ಲ ಕಡೆ ಅಲ್ಲ ಎಲ್ಲಿ ಇಂಡಸ್ಟ್ರಿ ಜಾಸ್ತಿ ಮೋರ್ ದೆನ್ ಕ್ರೌಡೆಡ್ ಪ್ಲೇಸಸ್ ಎಲ್ಲೆಲ್ಲಿದೆ ಅಂತ ಜಾಗದಲ್ಲಿ ನಾವು ಒನ್ಸ್ ಇನ್ 15 ಡೇಸ್ ಮಾಡೋದು ಬೆಟ್ರಿದೆ ದಯವಿಟ್ಟು ಅದಕ್ಕೆ ತಾವೆಲ್ಲ ಸಹಕಾರ ನೀಡಿ ಅವ್ರು ಯಾವುದೇ ಖರ್ಚು ಮಾಡೋದು ಬೇಕಿಲ್ಲ ಸರ್ಕಾರದ ವತಿಯಿಂದ ನಾವು ಫ್ರೀಯಾಗೆ ಟೆಸ್ಟ್ ಮಾಡ್ತೀವಿ ಅಲ್ಲಿ ಕನ್ಸರ್ನ್ ಲೋಕಲ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಯಾವುದಿದೆ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ಗಳು ನೀವು ಇಟ್ಕೊಳ್ಳಿ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರನ್ನ ಟೀಮ್ ಕಳಿಸ್ಕೊಡ್ತಾರೆ ಅವ್ರು ಮಾಡ್ತಾರೆ ಫೆಸಿಲಿಟಿ ಮತ್ತೆ ವೆಂಟಿಲೇಟರ್ ಫೆಸಿಲಿಟಿ ಇರುವಂತ ಬೆಡ್ಸ್ ಅವೈಲೇಬಿಲಿಟಿ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಸೊ ಈ ತರ ಕೇಸಸ್ ಬಂದ್ರೆ ನಾವು ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಈಗ ಕನ್ಸರ್ಟ್ ಆನೇಕಲ್ ಮೇಲೂ ವಾರ್ ರೂಮ್ ಇದೆ ಬಿಬಿಎಂಪಿ ಲಿ 1912 ಅಂತ ಸೆಂಟ್ರಲ್ ವಾರ್ ರೂಮ್ ಮಾಡಿದ್ದಾರೆ ಡೈರೆಕ್ಟ್ ಆಗಿ ಅಲ್ಲಿ ಫೋನ್ ಮಾಡಬಹುದು ಇಲ್ಲ ಆನೇಕಲ್ ವಾರ್ ರೂಮ್ ಇದೆ ಎಲ್ಲ ಸೆಂಟ್ರಲ್ ಹೆಲ್ತ್ ಬೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡಿಬಿಟ್ಟು ಎಲ್ಲ ಸೆಂಟ್ರಲ್ ಬಿಬಿಎಂಪಿ ವಾರ್ ರೂಮ್ ಇಂದ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನೀವು ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ಬೆಡ್ ಶಾರ್ಟೇಜ್ ನೀವು ಹೇಳಿದಂತೆ ಈ ಕಳೆದ 2-3 ದಿನದಿಂದ ಸ್ವಲ್ಪ ಇದಾಗ್ತಾ ಇದೆ ದಟ್ ಸರ್ಕಾರದ ವತಿಯಿಂದ ಮಾಡ್ತಾ ಇದಾರೆ ಇವಾಗ 20% ಬೆಡ್ ಇದ್ ಮಾಡಿದ್ರು ಈಗ 50% ಬೆಡ್ ತಗೊಳೋದಕ್ಕೆ ಲಾಸ್ಟ್ ಟೈಮ್ ಏನ್ ಮಾಡಿತ್ತು ಅದೇ ರೀತಿ ವ್ಯವಸ್ಥೆ ಮಾಡ್ತಾ ಇದಾರೆ ಕೊಡಿ ಈ ತರ ವೆಂಟಿಲೇಟರ್ ಶಿಫ್ಟ್ ಮಾಡಿ ಅಂತ ದಯವಿಟ್ಟು ಕೇಳಕ್ ಹೋಗ್ಬೇಡಿ ಎಲ್ಲ ಕಡೆ ಹೈಪ್ ಕ್ರಿಯೇಟ್ ಮಾಡ್ತಾರೆ ಇದು ಮಾಡ್ತಾರೆ ದಯವಿಟ್ಟು ಟ್ರಯಾಜ್ ಮಾಡ್ಬೇಕು ಫಸ್ಟ್ ಪೇಷಂಟ್ಗೆ ಈಗ ಕೋವಿಡ್ ಬಂದಿದೆ ಅಂತ ಹೇಳಿದ ತಕ್ಷಣ ಪಾಸಿಟಿವ್ ಬಂದ ತಕ್ಷಣ ಟ್ರಯಾಜ್ ಮಾಡೋಕ್ಕೆ ನಮ್ಮ ವಾರ್ ರೂಮಲ್ಲಿ ಡಾಕ್ಟರ್ಗಳಿದ್ದಾರೆ 24 hours ಡಾಕ್ಟರ್ಗಳಿದ್ದಾರೆ ಟ್ರಯಾಜ್ ಮಾಡಿದ್ಮೇಲೆ ಅವ್ರು ಕೋವಿಡ್ ಕೇರ್ ಸೆಂಟರ್ಗೆ ಹೋಗ್ಬೇಕು DCHCಗೆ ಹೋಗ್ಬೇಕು ಇಲ್ಲ ವೆಂಟಿಲೇಟರ್ ಹೋಗ್ಬೇಕು ICUಗೆ ಹೋಗ್ಬೇಕು ಅಂತ ನೋಡ್ತಾರೆ ಪೇಷಂಟ್ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಡೈರೆಕ್ಟ್ ಆಗಿ ICU ಬೇಕು ಅಂತ ಹೇಳ್ತಾರೆ ದಯವಿಟ್ಟು ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಮ್ಮ ವಾರ್ ರೂಮ್ ಮಾತಾಡಿದ್ರೆ ವಾರ್ ರೂಮ್ ಮುಖಾಂತರ ನಾವು ಟ್ರಯಾಜ್ ಮಾಡಿ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಡಿಸೈಡ್ ಮಾಡ್ತೀವಿ ನಮ್ಮ BBMP ವತಿಯಿಂದ ಆದರೆ ಸರ್ಕಾರದ ವತಿಯಿಂದ ಪ್ರತಿಯೊಬ್ಬರಿಗೂ ಎಷ್ಟೇ ಸಾಹುಕಾರ ಆಗಲಿ ಎಷ್ಟೇ ಬಡವಾಗಿರಲಿ ಅವ್ರ BBMP ಬಂದು ಉಚಿತವಾಗಿ ಟ್ರೀಟ್ಮೆಂಟ್ ಸಿಗ್ತಾರೆ ಸಾಸ್ಟ್ ಮುಖಾಂತರ ಸರ್ಕಾರ ದುಡ್ಡು ಕೊಡುತ್ತೆ ಇನ್ಸೂರೆನ್ಸ್ ಕೊಡುತ್ತೆ ಪ್ರತಿ ಹಾಸ್ಪಿಟಲ್ಗೆ ಅವ್ರು 50% ಏನೀಗ 50 ಬೆಡ್ ಇದ್ರೆ 25 ಬೆಡ್ ನಮ್ಗೆ ಕೊಡಲೇಬೇಕು ಇಲ್ಲಾಂದ್ರೆ KPMA ಆಕ್ಷನ್ ಮುಖಾಂತರ ಅವ್ರ ಮೇಲೆ ಆಕ್ಷನ್ ತೊಗೊಳ್ತೀವಿ ಅವರು ದಯವಿಟ್ಟು ನೀವು ಕೂಡ ಹೋಗಿ ಪ್ರೈವೇಟ್ ನರ್ಸಿಂಗ್ ಹೋಮ್ ಡೈರೆಕ್ಟ್ ಹೋಗ್ಬೋದು ನಮ್ಮ ವಾರ್ ರೂಮಲ್ಲಿ ನಮ್ಮ ಆನೇಕಲ್ ತಾಲೂಕಿನ ವಾರ್ ರೂಮ್ ಇದೆ HSR ಲೆವೆಲ್ ಮಾಡಿದ್ವಿ ಬೊಮ್ಮನಹಳ್ಳಿ ಡಿವಿಷನ್ ಎಲ್ಲ ಸೇರ್ಕೊಂಡು HSR ಲೆವೆಲ್ ಮಾಡಿದ್ವಿ ಒಂದು ಆರೋಗ್ಯ ಭಾಗ್ಯ ಹೆಲ್ತ್ ಇಸ್ ವೆಲ್ತ್ ಆರೋಗ್ಯವನ್ನು ಚೆನ್ನಾಗಿದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು ಸೊ ಆರೋಗ್ಯ ಕಾಪಾಡ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬರದು ಜವಾಬ್ದಾರಿ ಬರೀ ಸರ್ಕಾರ ಒಂದೇ ಅಲ್ಲ ಇಟ್ ಇಸ್ ಇಂಡಿವಿಜುವಲ್ ದೇ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಸೊ ನೀವು ಮನೇಲಿ ಕೆಲಸ ಮಾಡ್ತೀರಾ ಅಥವಾ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಾ ಇದ್ದೀರಾ ಏನು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಇದೆ ಅದನ್ನ ದಯವಿಟ್ಟು ಪಾಲನೆ ಮಾಡಲಿ ಜೊತೆಗೆ ಹೆಲ್ತ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವ್ರು ದೇ ಹ್ಯಾವ್ ಟು ಎಜುಕೇಟ್ ಬಿಕಾಸ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮೆಜಾರಿಟಿ ಆಫ್ ದಿ ಪೀಪಲ್ ಫ್ರಮ್ ದಿ ಔಟ್ ಆಫ್ ಸ್ಟೇಟ್ ಸೊ ಅವ್ರಿಗೂ ಕೂಡ ನಾವು ಎಜುಕೇಷನ್ ಮಾಡಬೇಕಾಗ್ತದೆ ಯಾಕೆಂದ್ರೆ ಅವರಿಂದನೂ ಕೂಡ ಇಟ್ ಮೇ ಸ್ಪ್ರೆಡ್ ಇನ್ ಸೊ ದ ಸ್ಪ್ರೆಡಿಂಗ್ ರೇಟ್ ಈಸ್ ಆಲ್ರೆಡಿ ನಮ್ಮ DSO ಹೇಳ್ತಾರೆ 3-4 ಡೇಸ್ಗೆ ಡಬಲಿಂಗ್ ಆಗ್ತಾ ಇದೆ ಸೊ ವಿ ಹ್ಯಾವ್ ಟು ಬ್ರೇಕ್ ದಿ ಚೈನ್ ಆ ಚೈನ್ ಬ್ರೇಕ್ ಮಾಡಬೇಕಾದ್ರೆ ವಿ ನೀಡ್ ಸಪೋರ್ಟ್ ಫ್ರಮ್ ಯುವರ್ ಸೈಡ್ ಕರೋನಾ 2ನೇ ಅಲೆ ಇದನ್ನು ತಡೆಗಟ್ಟಬೇಕಾದ್ದು ಸರ್ಕಾರದ ಒಂದೇ ಜವಾಬ್ದಾರಿ ಅಲ್ಲ ಎಲ್ಲ ಸಾರ್ವಜನಿಕರು ಕೈ ಜೋಡಿಸ್ಬೇಕಾಗಿದೆ ಈಗ ಸರ್ಕಾರದಿಂದ ಏನೇನು ನಾವು
ಗೈಡ್ಲೈನ್ಸ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಏನು ಹೇಳ್ತೀವಿ, ಪ್ರೋಟೋಕಾಲ್ಸ್ ಏನು ಮೇಂಟೈನ್ ಮಾಡಬೇಕು, ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರನ ಕಾಯ್ದುಕೊಳ್ಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು, ಇದೆಲ್ಲದನ್ನು ಕಾರ್ಯರೂಪಕ್ಕೆ ತರಬೇಕಂದ್ರೆ ಇವರು ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋ ಜಾಗಗಳಲ್ಲಿ ಇನ್ನು 50 ಜನ 100 ಜನ ಕೆಲಸ ಮಾಡೋ ಹತ್ರ ಸ್ವಲ್ಪ ಅದನ್ನು ಕಡಿಮೆ ಮಾಡಿಕೊಂಡು ಈ ಸಾಮಾಜಿಕ ಅಂತರ ಕಾಯಬೇಕು ಅಂದರೆ ಸ್ವಲ್ಪ ಡೈಲಿ ವರ್ಕ್ ಇನ್ ಸ್ಟ್ರೆಂತ್ ಕಡಿಮೆ ಮಾಡಬೇಕು. ಅಂದ್ರೆ ಒಂದು 30% 3-3 ಶಿಫ್ಟ್ ಮಾಡಿಸ್ಕೊಳ್ಳೋದು, ಈ ಕ್ಯಾಂಟೀನಲ್ಲಿ ಸೇರುವಾಗ ಜನ ಇದು ಮಾಡ್ಕೊಳ್ಳೋದು. ಈಗ ಈ ವರ್ಷದಿಂದ ಏನಾಗಿದೆ, ವ್ಯಾಕ್ಸಿನೇಷನ್ ಇಂಟ್ರೊಡ್ಯೂಸ್ ಆಗಿದೆ, ಆಮೇಲೆ 45 ಇಯರ್ಸ್ ಮೇಲ್ಪಟ್ಟವ್ರು ತಗೋಬೇಕು ಅಂತಲೂ ಸರ್ಕಾರದ ಇದಾಗಿದೆ. ಸೊ ಎಲ್ಲರೂ ಅದರಲ್ಲಿ ಯಾವುದು ಆತಂಕ ಇಲ್ಲ ತಗೊಳ್ಳೋದ್ರಲ್ಲಿ, ನಾನು ತಗೊಂಡಿದ್ದೀನಿ, ಎಲ್ಲರೂ ತಗೊಂಡಿದ್ದಾರೆ. ಕೆಲವರೆಲ್ಲ ಸುಮ್ಮನೆ ರಾಂಗ್ ಮೆಸೇಜಸ್ ಮಾಡ್ತಿದ್ದಾರೆ, ಅದಕ್ಕೆ ಯಾವುದಕ್ಕೂ ಕಿವಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಬಂದಿರುವಂಥ ವ್ಯಾಕ್ಸಿನೇಷನ್ ಸೇಫ್ ಇದೆ, ದಯವಿಟ್ಟು ನೀವು ವ್ಯಾಕ್ಸಿನೇಷನ್ ತಗೊಳ್ಳೋಕ್ಕೆ ಒಂದು ಅವೇರ್ನೆಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ. ನಮಗೆಲ್ಲ ಸ್ವಲ್ಪ ಗೊಂದಲ ಇದೆ, ಏನಂದ್ರೆ ಕೆಲವರು ಹೇಳ್ತಾರೆ 1 ತಿಂಗಳಲ್ಲಿ ತಗೋಬೇಕು ಸೆಕೆಂಡ್ ಡೋಸ್, ಕೆಲವರು ಹೇಳ್ತಾರೆ 45 ದಿವಸದಲ್ಲಿ ತಗೋಬೇಕು, ಕೆಲವರು ಹೇಳ್ತಾರೆ 2 ತಿಂಗಳು ತಗೋಬೇಕು ಅಂತ ಸ್ವಲ್ಪ ಗೊಂದಲ ಇದೆ. ಅದು ಸ್ವಲ್ಪ ಬಗ್ಗೆ ಕೋವ್ಯಾಕ್ಸಿನ್ ಅಷ್ಟೇ ಸರ್, ಮೊದಲು ಅದು ನಾವು 6 ವೀಕ್ಸ್ ಇದೆ, ಇದು ಅದು 6 ವೀಕ್ಸ್ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್. ಮೊದಲು ನೀವು ಕೋವಿಶೀಲ್ಡ್ ಫಸ್ಟ್ ಡೋಸ್ ತಗೊಂಡಿರೋ ಸೆಕೆಂಡ್ ಡೋಸ್ ಕೂಡ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ತಗೊಂಡಿರೋ ಪುನಃ ಕೋವ್ಯಾಕ್ಸಿನ್. ಎಮರ್ಜೆನ್ಸಿ ಬಿಟ್ಟು ಮನೆಯಿಂದ ಹೊರಗೂ ಹೋಗ್ಬೇಡಿ, ಆದಷ್ಟು ಮನೆ ಮುಂದೆ ಏನ್ ಮಾಡ್ತೇವೆ ಅಲ್ಲೇ ತಗೊಳ್ಳಿ, ಮಾರ್ಕೆಟ್ ಪ್ಲೇಸಸ್ ಅವಾಯ್ಡ್ ಮಾಡಿ, ಮಾಲ್ಸ್ಗಳನ್ನ ಅವಾಯ್ಡ್ ಮಾಡಿ. ಯಾವುದೇ ಕಾರಣಕ್ಕೂ ಔಟ್ ಸೈಡ್ ಈ ಟೂರಿಸ್ಟ್ ರಜಾ ಇತ್ತು ಅಲ್ಲಿ ಇಲ್ಲಿ ಹೋಗ್ತೀವಿ ಅನ್ನೋದನ್ನ ಆದಷ್ಟು ಕಟೌಟ್ ಮಾಡಿ ಎಲ್ಲೂ ಹೋಗಕ್ ಹೋಗ್ಬೇಡಿ. ನಮ್ಮ ಪೊಲೀಸ್ ಇಲಾಖೆಯಿಂದ ಲಾಸ್ಟ್ 1 ವೀಕ್ ಅಲ್ಲಿ ಬಹಳಷ್ಟು ಇನ್ಸ್ಟ್ರಕ್ಷನ್ಸ್ ನಮ್ಮ ಮೇಲಧಿಕಾರಿಗಳಿಂದ ಬಂದಿದೆ. ಎಸ್ಪೆಷಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಲ್ಲಿ ಪ್ರಕರಣ ದಾಖಲಿಸೋ ಬಗ್ಗೆ, ಬರೀ ನಾವು ಹಿಂದೆ ಮಾಸ್ಕ್ ಕೇಸಸ್ಸು ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೇಸಸ್ ಆಗ್ತಾ ಇದೆ, ಈಗ ಬಹಳ ಸೀರಿಯಸ್ ಆಗಿದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಲ್ಲಿ ಕೇಸ್ ಮಾಡಬೇಕು ಅಂತ. ಎಲ್ಲಿ ಯಾವ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ಬೋದು, ಶಾಪ್ಸ್ ಇರ್ಬೋದು, ಏನು ನಾರ್ಮ್ಸ್ ಇದೆ, ಸ್ಯಾನಿಟೈಸರ್ ಇಡೋದು ಎಂಟ್ರೆನ್ಸ್ ಅಲ್ಲಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋದು, ಅವರು ಯಾರು ಒಳಗಡೆ ಕೆಲಸ ಮಾಡ್ತಾ ಇದ್ರೆ ಅವ್ರು ಮಾಸ್ಕ್ ಹಾಕೊಳೋದು, ಎಲ್ಲ ಪ್ರಿಕಾಷನ್ಸ್ ಮೆಷರ್ಸ್ ತಗೊಂಡು ವರ್ಕ್ ಮಾಡೋದು, ಅದು ಎಲ್ಲಿ ಮಾಡ್ತಾ ಇಲ್ಲ. ಅಲ್ಲಿ ಆಲ್ರೆಡಿ ನಾವೀಗ 3 ಪ್ರಕರಣಗಳನ್ನ ದಾಖಲು ಮಾಡಿದ್ದೀವಿ 3 ದಿನದಲ್ಲಿ. ಸೊ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುತ್ತೆ. ಸೊ ಇಲ್ಲೆಲ್ಲ ಬಹಳಷ್ಟು ಇಂಡಸ್ಟ್ರಿಯಲ್ಸ್ ಇಂಡಸ್ಟ್ರೀಸೇ ಮೈನ್ ಜಾಸ್ತಿ ನಮ್ಮ ಹೆಬ್ಬೋಳಿ ಲಿಮಿಟ್ಸ್ ಅಲ್ಲಿ ಇರೋದ್ರಿಂದ, ಸೊ ಎಲ್ಲರೂ ಕೂಡ ಏನು ನಾರ್ಮ್ಸ್ ಇದೆ ಅದನ್ನ ದಯವಿಟ್ಟು ಫಾಲೋ ಮಾಡಬೇಕು. ನಿಮ್ಮ ಎಂಪ್ಲಾಯೀಸ್ ಅಲ್ಲಿ ಕೂಡ ಇದ್ರ ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನ ನಿಮ್ಮ ಫ್ಯಾಕ್ಟ್ರಿ ಮಟ್ಟದಲ್ಲಿ ಅನ್ಕೊಬೇಕು. ಮೈನ್ ನೀವು ಒನ್ ಅವರ್ ಕಾರ್ಯಕ್ರಮ ಮಾಡಿ ಅಲ್ಲಿ ಅನ್ಕೊಳೋದ್ರಿಂದ ಬಹಳಷ್ಟು ಪರಿಣಾಮ ಬೀಳುತ್ತೆ. ಇದು ಫಸ್ಟ್ ಟೈಮ್ ಕೋವಿಡ್ ಬಂದಿತ್ತು, ಆಗಿನ ಪ್ರಿಕಾಷನ್ಸ್ ತಗೊಂಡಿದ್ರು, ಮಾಸ್ಕ್ ಹಾಕೊಂತೇವೆ, ಈಗ ಸ್ವಲ್ಪ ನೆಗ್ಲಿಜೆನ್ಸ್ ಜಾಸ್ತಿ ಆಗಿದೆ ಈಗ. ಸೊ ಅದರಿಂದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಮ್ಮ ತಾಲೂಕು ಮಟ್ಟದ ಆರೋಗ್ಯಾಧಿಕಾರಿಗಳು ಏನೋ ನಮ್ಗೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ಸ್ ಇದ್ರು, ಲಾಂಡ್ ಆರ್ಡರ್ ಇಶ್ಯೂಸ್ ಇದ್ರು, ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ನಿರಂತರವಾಗಿ ಫೋನ್ ಕರೆನ್ಸ್ ಸ್ವೀಕರಿಸ್ತಾರೆ, ಏನು ಬೇಕೋ ಅದನ್ನು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಅದನ್ನು ಸದುಪಯೋಗ ಪಟ್ಕೊಳ್ಳಿ, ಯಾರು ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವರು ಲಾಸ್ಟ್ ಟೈಮ್ ಬಹಳ ಕಾರ್ಯಕ್ರಮಗಳನ್ನ ಅಂದ್ಕೊಂಡಿದ್ರು, ಈ ಟೈಮ್ ಕೂಡ ಅವರು ಇಂಡಸ್ಟ್ರಿಯಲ್ ಅವೇರ್ನೆಸ್ ಕಾರ್ಯಕ್ರಮ ಅಂದ್ಕೊಂಡು ಅವರ ಎಂಪ್ಲಾಯೀಸ್ಗೆ ವರ್ಕರ್ಸ್ಗೆ ಸೂಚನೆ ಕೊಡೋದ್ರ ಮೂಲಕ ಇದನ್ನ ತೊಡಗಿಸೋದಕ್ಕೆ ಕರೋನಾ ಹೆಲ್ಪ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಯಾವುದೇ ಒಂದು ವಿಚಾರ ಎಮರ್ಜೆನ್ಸಿ ಇದ್ರೆ ನಾವು ಪೊಲೀಸ್ ಕಾಂಟ್ಯಾಕ್ಟಲ್ಲಿರಿ, ನಾವು ನಿಮಗೆ 24 ಅವರ್ಸ್ ಲಭ್ಯವಿರ್ತೀವಿ ಅಂತ ಹೇಳ್ತಾ. ಹೊಂಬದುರ ಕೈಗಾರಿಕಾ ಸಂಘ ಈ ಥರದ ಕಾರ್ಯಕ್ರಮಗಳನ್ನು ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ಕೊಂಡು ಬರ್ತಾರೆ. ಇದನ್ನು ಹೊಸ ಥರ ಕೋವಿಡ್ ಯಾವಾಗ ಸ್ಟಾರ್ಟ್ ಆಯಿತು ಫಸ್ಟ್ ಮೊದಲನೇ ಅಲೆ ಆ ಟೈಮಲ್ಲಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬೊಮ್ಮಚಂದ್ರ ಕೈಗಾರಿಕಾ ಸಂಘ ಕೋವಿಡ್ನ ಪೀಡಿತರುಗಳಿಗೆ ನಾವು ಮಾಡಿದಂಥ ಸಹಾಯನ ಇಡೀ ಕರ್ನಾಟಕದಲ್ಲಿ ನಾವು ಪ್ರಥಮ ಅಂತ ಹೇಳ್ಬಿಟ್ಟು ಇಡೀ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಸಹ ಬಂದಿತ್ತು. ಅದರಲ್ಲೂ ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿ ಸುಮಾರು 15,000 ದಿನಸಿ ಧಾನ್ಯಗಳ ಕಿಟ್ಗಳನ್ನು ಕೊಟ್ಟಿದ್ವಿ. ಸುಮಾರು ಪ್ರತಿನಿತ್ಯ 6,000 ಊಟದ ವ್ಯವಸ್ಥೆಗಳನ್ನು ಸುಮಾರು 2 ತಿಂಗಳು ಮಾಡಿದ್ವಿ. ಇದೆಲ್ಲವೂ ನಮ್ಮ ಕೈಗಾರಿಕೋದ್ಯಮಗಳ ಮುಖಾಂತರವಾಗಿ ಅವರ ಸಹಾಯದಿಂದ ಮಾಡಿದ್ದು ಕೈಗಾರಿಕಾ ಸಂಘ. ಮತ್ತು ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸುಮಾರು 50 ಜನ ಆಶಾ ಕಾರ್ಯಕರ್ತರಿಗೆ ನಾವು ಟೆಸ್ಟಿಂಗ್ ಕಿಟ್ಗಳನ್ನು ಕೊಟ್ಟಿದ್ವಿ.
ಇದು ಸಹ ನಾವು ಪ್ರಥಮವಾಗಿ ಕೈಗಾರಿಕಾ ಸಂಘ ಬೊಮ್ಮಸಂದ್ರ ಇಡೀ ಕರ್ನಾಟಕದಲ್ಲಿ ಪ್ರಥಮವಾಗಿ ಮಾಡಿತ್ತು. ಆದರೆ ಮೊದಲನೇ ಅಲೆಯಲ್ಲಿ ಬಂದಂತಹ ಕೋವಿಡ್ ಮತ್ತೆ ಕೋವಿಡ್ ನ ಪೇಷಂಟ್ಸ್ ಮತ್ತೆ ಸಾವಿನ ಸಂಖ್ಯೆಗಳನ್ನು ಕಂಪೇರ್ ಮಾಡುವಾಗ ಈಗ ಎರಡನೇ ಅಲೆಯಲ್ಲಿ ಭಯ ಆಗ್ತಿದೆ. ಈ ಕಾರ್ಯಕ್ರಮವನ್ನು ನಿನ್ನೆವರೆಗೂ ಯೋಚನೆ ಮಾಡಿದ್ವಿ, ಸಂಜೆ ಮಾಡಬೇಕು ಬೇಡುವ ಅಂತೇಳಿ ತಾಲೂಕಿನ ಜಿಲ್ಲಾ ಅಧಿಕಾರಿ ಅಂತ ನಿನ್ನೆವರ ಹತ್ರ ನಾನು ಮೂರು ಸಲ ಕನ್ಫರ್ಮ್ ಮಾಡಿಕೊಂಡೆ, ಸರ್ ಏನು ಮಾಡಬೇಕು ಬೇಡುವ ಈ ಕಾರ್ಯಕ್ರಮ, ಯಾಕಂದ್ರೆ ಅಷ್ಟೊಂದು ಸ್ಕೇರಿ ಸಿಚುವೇಶನ್ ಆಗಿ ನಮ್ಮವರೆಲ್ಲ ಕೂತಿದ್ದೀವಿ. ಮುಂಚೆ ಎಲ್ಲ ನಾವು 45 ವರ್ಷದ ಮೇಲೆಗಳ ಸಾಯ್ತಾ ಇದ್ರು ಅಂತ ಹೇಳ್ತಿದ್ರು. ಈಗ 25, 28, 30, 35 ಜನ, ಈಗ ರೀಸೆಂಟ್ ಆಗಿ ಹಿಂದಿನೋ 4-5 ಜನ ನಮ್ಗೆ ಗೊತ್ತಿರೋ ಸ್ನೇಹಿತರುಗಳ ಸತ್ತೋದ್ರು. ಸೊ ಈ ರೀತಿಯಲ್ಲಿ ಸಾಯ್ತಾ ಇರೋದ್ರಿಂದ ನಮ್ಗೆಲ್ಲ ತುಂಬಾ ಸ್ಕೇರಿ ಸಿಚುವೇಶನ್ ಆಗ್ತಿದೆ. ಮತ್ತೆ ಎಲ್ಲ ಆಸ್ಪತ್ರೆಗಳಲ್ಲೂ ಸಹ ಮೊದಲನೇ ಅಲೆ ಬಂದಾಗ ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಬೆಡ್ಗಳು ಮತ್ತೆ ಆಕ್ಸಿಜನ್ ಮತ್ತೆ ಮೆಡಿಸಿನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್ಕಾರದಿಂದ. ಈ ಎರಡನೇ ಅಲೆ ಸಡನ್ ಆಗಿ ಬಂದ್ಬಿಟ್ಟು ರ್ಯಾಪಿಡ್ ಅಲ್ಲಿ 90% 90 ಡಿಗ್ರಿ ಆಂಗಲ್ ಅಲ್ಲಿ ಮೇಲೆ ಹೋಗ್ತಾ ಇರೋದ್ರಿಂದ ನಮಗೆ ಮೆಡಿಸಿನ್ ಶಾರ್ಟೇಜ್ ಆಗ್ತಿದೆ. ತುರ್ತಾಗಿ ಅದನ್ನು ತಗೊಳ್ಳಿಕ್ಕೆ ನಾವೆಷ್ಟು ವೇದಿಕೆ ಮೇಲೆ ಮತ್ತೆ ಎಲ್ಲಿ ಪತ್ರ ಮೂಲಕ ಮತ್ತು ಮಾಧ್ಯಮಗಳ ಮುಖಾಂತರ ಹೇಳ್ತೀವಿ ಏನು ಕೊರತೆ ಇಲ್ಲ ಅಂತೇಳಿ, ಬಟ್ ಅದು ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಆಗ್ತಾ ಇಲ್ಲ, ಕೊರತೆ ಇದೆ. ಈ ಕೊರತೆನ ಸರಿದೂಗಿಸಲಿಕ್ಕೆ ದಯವಿಟ್ಟು ನಾವು ಆನೇಕಲ್ ತಾಲೂಕಿನಲ್ಲಿ ಇರುವಂತಹ ಎಲ್ಲ ವೈದ್ಯಾಧಿಕಾರಿಗಳಲ್ಲಿ ನನ್ನೊಂದು ಮನವಿ ಮತ್ತು ದಂಡಾಧಿಕಾರಿಗಳಲ್ಲಿ ಮನವಿ ಮತ್ತು ಪೊಲೀಸ್ ಸಿಬ್ಬಂದಿಗಳಲ್ಲಿ ಮನವಿ, ತಾವೆಲ್ಲರೂ ಸಹ ಇದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಆನೇಕಲ್ ತಾಲೂಕಿನಲ್ಲಿ ಆಗ್ತಿರುವಂತಹ ದಿನಕ್ಕೆ 300ರಿಂದ 400ರಷ್ಟು ಕೋವಿಡ್ ಪೇಷಂಟ್ಗಳನ್ನು ವೇಗ ತಡೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡೋಣ. ಇದರ ಜೊತೆಗೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘ ಮತ್ತು ನಮ್ಮ ಬೊಮ್ಮಸಂದ್ರ ಎಲ್ಲ ಕೈಗಾರಿಕೋದ್ಯಮಿಗಳು, ಅತ್ತಿವಲ್ಲಿ ಕೈಗಾರಿಕಾ ಪ್ರದೇಶ, ಜಿಗ್ನಿ ಕೈಗಾರಿಕಾ ಪ್ರದೇಶ, ವೀರಸಂದ್ರ ಕೈಗಾರಿಕಾ ಪ್ರದೇಶ, ಇದೆಲ್ಲ ನಮ್ಮೊಂದು ಫೆಡರೇಷನ್ ಅಂತ ನಾವು ಏನು ಮಾಡ್ಕೊಂಡಿದ್ದೀವಿ, ಇದರ ಮುಖಾಂತರವಾಗಿ ತಮ್ಮಗಳಿಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕಿದ್ರೆ ನಾವು ವೈದ್ಯಾಧಿಕಾರಿಗಳಿಗೆ ದಯವಿಟ್ಟು ತಾವು ಹೇಳಿ ನಾವು ಕೈಗಾರಿಕಾ ಸಂಘದವರು ನಮ್ಮ ಕೈಗಾರಿಕೋದ್ಯಮಿಗಳ ಮುಖಾಂತರವಾಗಿ ನಾವು ತಮ್ಮಗಳಿಗೆ ಸರ್ಕಾರದಿಂದ ಕೆಲವೊಂದು ಸಲ ಬರೋದು ಡಿಲೇ ಆದ್ರೆ ಅಲ್ಲ ಅದನ್ನು ಬರೋದನ್ನು ಡಿಲೇನ ನಾವು ತಡೆದುಕೊಟ್ಟು ನಾವು ಏನು ಮಾಡ್ಬೋದು ನಿಮ್ಗಳಿಗೆ ಅಂತೇಳಿ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಇದಕ್ಕೆ ತಾವು ಯಾವುದೇ ಆದಂತ ಇದು ಸಂಕೋಚ ಏನು ಬೇಕಾಗಿಲ್ಲ. ನಾವು ಏನೇ ಮಾಡಿದ್ರು ಸಹ ಸಾರ್ವಜನಿಕರಿಗೋಸ್ಕರ ಮಾಡೋದು, ನೀವು ಸಾರ್ವಜನಿಕರಿಗೋಸ್ಕರ ಮಾಡೋದು, ನಾವು ಸಾರ್ವಜನಿಕರಿಗೋಸ್ಕರ ಮಾಡ್ತಿರೋದು. ಮತ್ತು ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂತಹ ಎಲ್ಲಾ ಕಾರ್ಮಿಕರು, ಸುಮಾರು ಇಡೀ ದೇಶದ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲಾ ಕಾರ್ಮಿಕರು ಸಹ ಬೊಮ್ಮಸಂದ್ರ ಸುತ್ತಮುತ್ತಲು ಇರುವಂತಹ ಕೈಗಾರಿಕಾ ಪ್ರದೇಶಗಳಲ್ಲಿ ಬಂದಿದ್ದಾರೆ. ಅವರ ಸುರಕ್ಷತೆ ನಾವು ಕಾಪಾಡೋದು ನಮ್ದು ಆದ್ಯ ಕರ್ತವ್ಯ ಅಂತ ಹೇಳ್ಬಿಟ್ಟು ನಮ್ಮ ಕೈಗಾರಿಕಾ ಸಂಘ ಜವಾಬ್ದಾರಿ ನೋಡ್ಕೊಳ್ತಾ ಇದೀವಿ. ಇದೇ ರೀತಿಯಲ್ಲಿ ಎರಡನೇ ಈಗ ಭಯ ಬಂದಿರೋದ್ರಿಂದ ನಾವು ಈ ಕಾರ್ಯಕ್ರಮ ಕರೆದುಬಿಟ್ಟು ಎಲ್ಲ ನಮ್ಮ ಕೈಗಾರಿಕೋದ್ಯಮಿಗಳಿಗೆ ಒಂದು ಅವೇರ್ನೆಸ್ ಮಾಡ್ಬೇಕಂತ ಮಾಡ್ತಿದೀವಿ. ನಮ್ಮ ಕೈಗಾರಿಕೆಗಳಲ್ಲಿ ಕೈಗಾರಿಕೋದ್ಯಮಿಗಳು ಕಾರ್ಮಿಕರನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ತಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊತಾ ಇದೀವಿ. ಆದ್ರೂ ಸಹ ಅದ್ರಲ್ಲಿ ಬರ್ತಿದೆ ಕೋವಿಡ್, ಮಾಸ್ಕ್ ಕೊಡೋದು, ಸ್ಯಾನಿಟೈಸೇಷನ್ ಮಾಡೋದು, ಅವ್ರಿಗೇನಾದ್ರು ತೊಂದರೆ ಆದಾಗ ಅವ್ರನ್ನ ಆಸ್ಪತ್ರೆಗೆ ಸಾಗಿಸೋದು, ಆಂಬುಲೆನ್ಸ್ ವಿಷಯ ಇರ್ಬೋದು, ಅದೆಲ್ಲ ನಮ್ಮ ಪಕ್ಕದಲ್ಲಿ ನಾರಾಯಣರುದಲ್ಲೇ ಇದೆ, ಹೆಚ್ಚೆಚ್ಚಾಗಿ ಮಾಡ್ತಿದ್ದಾರೆ. ಈ ರೀತಿ ಎಲ್ಲ ಆಸ್ಪತ್ರೆಗಳನ್ನು ಸಹ ಮಾಡದೇ ಇರೋದ್ರಿಂದ ಸ್ವಲ್ಪ ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ನಮ್ಮಲ್ಲಿ ಒಂದು ESI ಹಾಸ್ಪಿಟಲ್ ಇದೆ, ESI ಹಾಸ್ಪಿಟಲ್ ಏನಾದರೂ ಒಂದಷ್ಟು ಬೆಡ್ ಇಲ್ಲ, ನನ್ನ ಕೋವಿಡ್ಗೋಸ್ಕರ ತಗೊಳಕ್ಕೆ ಆಗುತ್ತಲ್ಲ, ಅದನ್ನು ತಗೊಂಡು ತಾವು ವೈದ್ಯಾಧಿಕಾರಿ ಚಿಂತೆ ಮಾಡಿ ಈ ನಿಟ್ಟಲ್ಲಿ ಏನಾದರೂ ನಮ್ಮ ಕೈಗಾರಿಕಾ ಸಂಘದಿಂದ ಮಾಡಬೇಕಿದ್ರೆ ನಾವು ಪ್ರತಿಯೊಂದು ತಮ್ಮ ಜೊತೆನಲ್ಲಿ ಇರ್ತೀವಿ ಅಂತ ಹೇಳ್ತಾ ಈ ಕೋವಿಡನ್ನು ಆದಷ್ಟು ಬೇಗ ನಾವು ಆನೇಕಲ್ ತಾಲೂಕಿನಲ್ಲಿ ತಡೆ ಹಿಡಿಬೇಕು. ಅದಕ್ಕೋಸ್ಕರ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ. ಮತ್ತು ನಮ್ಗೆ ಈಗಾಗಲೇ ವಿನಯ ಅಂತ ತಾಲೂಕಿನ ವೈದ್ಯಾಧಿಕಾರಿಗಳು ನಾವು ಯಾವತ್ತೂ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಫೋನ್ ಮಾಡ್ತಾ ಅವ್ರು ಸ್ಪಂದನೆ ಮಾಡ್ತಿದ್ದಾರೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅಧಿಕಾರಿಗಳ ಜೊತೆನಲ್ಲಿ ಸಮನ್ವಯ ತುಂಬಾ ಚೆನ್ನಾಗಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರ ಜೊತೆ ಚೆನ್ನಾಗಿದೆ. ಅದರಲ್ಲೂ ತುಂಬಾ ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರು ನಮ್ಮ ಗೌತಮ್ ಸಾಹೇಬ್ರವರು, ಎಫ್ಕೋಡಿ ಠಾಣೆ ಇರ್ಬೋದು, ಜಿಗ್ನಿ ಠಾಣೆ ಇರ್ಬೋದು, ಎಲ್ಲ ಠಾಣೆಗಳಲ್ಲೂ ಸಹ ಇನ್ಸ್ಪೆಕ್ಟರ್ ಸಿಗಿರುವಂತಹ ಇನ್ಸ್ಪೆಕ್ಟರ್ ಎಲ್ಲ ತುಂಬಾ ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆನಲ್ಲಿ ನಾವು ಒಬ್ರೆಲ್ಲ ಸೇರ್ಕೊಂಡ್ಬಿಟ್ಟಾಗ ನನಗೆ ಗೊತ್ತಿರೋ ಪ್ರಕಾರ ಒಂದೂವರೆ ತಿಂಗಳಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಏನು 300 ಹೋಗ್ತಿದೆ ಅದನ್ನು 10ರಿಂದ 15ಕ್ಕೆ ತರಬಹುದು ಅಂತೇಳಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಕೊಡ್ತಾ ಇರುತ್ತೆ. ಈಗಲೂ ಕೂಡ ಆತ್ರೆ ಹಾಸ್ಪಿಟಲ್ ನಾರಾಯಣ ಸ್ವಾಮಿ, ಡಾಕ್ಟರ್ ನಾರಾಯಣ ಸ್ವಾಮಿ ಅವರು 15 ನಿಮಿಷದಲ್ಲಿ ನನಗೆ ಸಿಲಿಂಡರ್ ಇಲ್ಲ ಅಂತಂದ್ರೆ 5 ಪೇಷಂಟ್ಸ್ ಡೆತ್ ಆಗ್ತಾರೆ ಅಂತ ಹೇಳಿದ್ದಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ಈಗ ಆತ್ರೆ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ, ತಹಸೀಲ್ದಾರ ಟೀಮ್ ಎಲ್ಲ ಅಲ್ಲೇ ವಿಸಿಟ್ ಮಾಡ್ತೀನಿ, ಕಂಡೀಷನ್ ಏನಿದೆ ವಿಸಿಟ್ ಮಾಡ್ತೀನಿ. ಸೊ ಸರ್ಕಾರದವರು ವಾರ್ ರೂಮ್ ಮಾಡಿದ್ದಾರೆ, ಆಕ್ಸಿಜನ್ ಸಿಲಿಂಡರ್ ವಾರ್ ರೂಮ್ ಮಾಡಿದ್ದಾರೆ. ಸೊ ಆಕ್ಸಿಜನ್ ಸಿಲಿಂಡರ್ ಸಫಿಷಿಯೆಂಟ್ ಆಗಿದೆ, ನಿನ್ನೆ ರಾತ್ರಿನೇ ಹೇಳಿದ್ದೀನಿ ನಾನು ನಿಮ್ಗೆ 200 ಸಿಲಿಂಡರ್ ಬೇಕಾ ಕೊಡಿಸ್ಕೊಡ್ತೀನಿ ಅಂತ ಹೇಳಿ. ಈ ರೀತಿ ಸಾರ್ವಜನಿಕವಾಗಿ ಮೀಡಿಯಾಗಳ ಮುಖಾಂತರ, ದೃಶ್ಯ ಮಾಧ್ಯಮಗಳ ಮುಖಾಂತರ, ಪ್ರಿಂಟ್ ಮೀಡಿಯಾ ಮುಖಾಂತರ ಸಾರ್ವಜನಿಕರಿಗೆ ಭಯ ಪಡಿಸೋದು ಬೇಕಾಗಿಲ್ಲ. ನಮ್ಮ ಆಸ್ಪತ್ರೆಗಳಲ್ಲಿ ಏನು ನೆಸಿಟಿ ಇದೆ ಹೋಗಿ ವಿಸಿಟ್ ಮಾಡ್ತೀನಿ. ಈಗ ಆಕ್ಸಿಜನ್ ಸಿಲಿಂಡರ್ ಬೇಕು ಅಂತ ರಾತ್ರಿನೇ ಮಾತಾಡಿದ್ದೀನಿ, ನಾರಾಯಣ ಸ್ವಾಮಿ ಹತ್ರ ರಾತ್ರಿನೇ ಮಾತಾಡಿದ್ದೀನಿ, ರಾತ್ರಿ ಮಾತಾಡಿ ತಂಬೆ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ, ಮೋಹನ್ ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ, ಸೋಷಿಯಲ್ ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ. ಆದರೂ ಈ ಥರ ಹೇಳಿಕೆಗಳು ಕೊಟ್ಟು ಜನಗಳಿಗೆ ಭಯಭೀತ ಮಾಡಿಸ್ಬೇಡ. ಅವ್ರ ಹಾಸ್ಪಿಟಲ್ ಎಷ್ಟು ಬೆಡ್ ಇದೆ, ಕೋವಿಡ್ ಎಷ್ಟು ಪೇಷೆಂಟ್ ಇದ್ದಾರೆ, ಸಾಸ್ಟ್ನಿಂದ ಎಷ್ಟು ಅಡ್ಮಿಟ್ ಮಾಡ್ಕೊಂಡು ವಿಸಿಟ್ ಮಾಡ್ತೀರಿ, ಇಲ್ಲಾಂದರೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತೀನಿ. ಆನೇಕಲ್ ತಾಲೂಕಿನ ಬಹುತೇಕ ಹಾಸ್ಪಿಟಲ್ ಅದು ಸುಹಾಸ್ ಇರ್ಬೋದು, ಸ್ವಸ್ತಿಕ್ ಇರ್ಬೋದು, ಈ ಆತ್ರೇಯ ಇರ್ಬೋದು, ಇವರೆಲ್ಲರೂ ಕೂಡ ದೇವನೇ ಅಂದರೆ ಕಳೆದ 3-4 ದಿನಗಳಿಂದ ಸತತವಾಗಿ ಇದನ್ನೇ ಮಾಡ್ತಿದ್ದಾರೆ. ಅಂದರೆ ಇವರು
ಬೇಕು ಅಂತಲೇ ಇದನ್ನ ಅಂದ್ರೆ ಕ್ರಿಯೇಟೆಡ್ ಅಥವಾ ರಿಯಲಿ ರಿಕ್ವೈರ್ಮೆಂಟ್ ಇದೆಯಾ ಅಲ್ಲಿ ಈಗ ರ್ಯಾಮ್ಡಿಸಿವಿರ್ ಇಂಜೆಕ್ಷನ್ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಈಗ ರ್ಯಾಮ್ಡಿಸಿವಿರ್ ಇಂಜೆಕ್ಷನ್ ಪ್ರೋಟೋಕಾಲ್ ಇದೆ ಯಾರಿಗೆ ಯೂಸ್ ಮಾಡಬೇಕು ಅಂತ ಪ್ರೋಟೋಕಾಲ್ ಇದೆ 90%ಗಿಂತ ಕಮ್ಮಿ ಸ್ಯಾಚುರೇಷನ್ ಇದ್ದವರು ವೆಂಟಿಲೇಟರ್ ಇದ್ದವರು ಐಸೋಲೇಟ್ ಇದ್ದವರು ಯೂಸ್ ಮಾಡಬೇಕು ಎಲ್ಲ ಸಾರ್ವಜನಿಕರು ಕೋವಿಡ್ ಅಂತ ಬಂದವರು ಎಲ್ಲರಿಗೂ ರ್ಯಾಮ್ಡಿಸಿವಿರ್ ಬೇಕಾಗುತ್ತೆ ಫೆಸಿಲಿಟಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಸೊ ಇವ್ರ ಹಾಸ್ಪಿಟಲ್ ಐಸಿಯು ಬೆಡ್ಸ್ಗಳು ಎಷ್ಟಿದೆಯೋ ಅಂಥವ್ರಿಗೆ ಮಾತ್ರ ರ್ಯಾಮ್ಡಿಸಿವಿರ್ ಯೂಸ್ ಮಾಡಬೇಕು ಸೊ ಮಿಕ್ಕವ್ರಿಗೆಲ್ಲ ಐ ಫ್ಲೋ ಆಕ್ಸಿಜನ್ ಇದ್ದರೆ ಸಾಕಾಗುತ್ತೆ ಪೇಷಂಟ್ ಇದಾಗುತ್ತೆ ಸೊ ಇವ್ರ ಮೇಲೆ ಇವತ್ತು ನಾನು ವಿಸಿಟ್ ಮಾಡ್ತೀನಿ ತಂಡನೇ ಬಂದಿದ್ದೀನಿ ವಿಸಿಟ್ ಮಾಡಿ ಏನಾಯಿತು ಶಿಸ್ತು ಕ್ರಮ ಡೆಫಿನೆಟಾಗಿ ಸರ್ ಈಗ ನಗರ ಜಿಲ್ಲೆಯಲ್ಲಿ ಈ ಬಿ ಎ ಇರೋರ್ ರೀತಿ ಬಂಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಯಾವ ರೀತಿ ಮಾಡಿದ್ದಾರೆ ಹೀಗೆ ಬೇರೆ ಬೇರೆ ಕಡೆ ನೀವು ಇನ್ನು ಎಲ್ಲೆಲ್ಲಿ ಈ ಸಭೆಗಳನ್ನು ಮಾಡ್ತೀರಾ ಮತ್ತೆ ಆನೇಕಲ್ ತಾಲೂಕಲ್ಲಿ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಿದೆ ಸರ್ ಇದಕ್ಕೆ ಯಾವ ರೀತಿ ಪ್ರಿಕಾಷನ್ಸ್ ಮೆಜರ್ಸ್ ಈಗ ನಮ್ಮ ಆಶಾ ಕಾರ್ಯಕರ್ತರು ಟೀಚರ್ಸ್ ಎಲ್ಲ ನಮಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಬಂದೀಗ ಸೊ ಪ್ರತಿ ಮನೆ ಮನೆಗೂ ಭೇಟಿ ಕೊಡ್ತಾ ಇದ್ದಾರೆ ಈಗ ಐಎಲ್ಐ ಸಾರಿ ಪ್ರಕರಣಗಳು ಏನಿದೆಯೋ ಇನ್ಫ್ಲೂಯೆನ್ಸ್ ಅಲೆಕ್ಸ್ ಸಿಸ್ಟಮ್ ಸಾರಿ ಕೇಸ್ಗಳು ಏನಿದೆಯೋ ಅವನ್ನೆಲ್ಲ ಪ್ರಾರಂಭ ಅಂತಲೇ ಕಂಡಿಡಿದ್ರು ಸೊ ಆ ಪ್ರಕರಣಗಳು ತೀವ್ರತೆ ಮೊದಲೇ ಪ್ರಾರಂಭದಲ್ಲಿ ಕಂಡುಹಿಡಿದ್ರೆ ಸೊ ತೀವ್ರತೆಗೆ ಹೋಗೋದನ್ನು ತಪ್ಪಿಸ್ಬೋದು ಜೊತೆಗೆ ಕೋವಿಡ್ ಕೇರ್ ಸೆಂಟರ್ಗಳು ಮಾಡ್ತಾ ಇದೀವಿ ಈಗ ಜಿಗಣಿಯಲ್ಲಿ ಬಿ ಸಿ ಎಮ್ ಅಷ್ಟೊಂದು ಹತ್ತಿ ಬೆಲೆದೊಂದು ಬಿ ಸಿ ಎಮ್ ಅಷ್ಟೊಂದನ್ನ ಮೋಸ್ಟ್ಲಿ ಶುಕ್ರವಾರ ಶನಿವಾರದಷ್ಟರಲ್ಲಿ ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡಿದ್ರೆ ಸೊ ಈ ಹಾಸ್ಪಿಟಲ್ಗೆ ಹೋಗೋ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋ ಒತ್ತಡ ಕಮ್ಮಿ ಆಗುತ್ತೆ ಸೊ ಕೋವಿಡ್ ಕೇರ್ ಸೆಂಟ್ರಲ್ಲಿ ಬರೋಂಥವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಮನೆಗೆ ಕಳಿಸ್ಬೋದು ಸೊ ಇದನ್ನು ಮಾಡ್ತಾ ಇದ್ದೀವಿ ಪ್ರಾರಂಭ ಬಿ ಎ ಹತ್ರ ಯಾವ ರೀತಿಯಾದಂಥ ಕೋಆಪ್ರೇಷನ್ ತಾವು ಕೇಳ್ತಿದ್ದೀರ ಸರ್ ಸರ್ ಇವತ್ತು ನಾವು ಇಲ್ಲಿ ಇವತ್ತು ಬಂದಿದ್ದೀವಿ ಇವತ್ತು ಒಮ್ಮೆ ಲಾಸ್ಟ್ ಟೈಮ್ ಇವರೆಲ್ಲ ನಮ್ಮ ಆಶಾ ವರ್ಕರ್ಸ್ಗೆಲ್ಲ ಕಿಟ್ ಎಲ್ಲ ಕೊಟ್ಟಿದ್ರು ಸೊ ಬನ್ನಿ ಅಂತ ಹೇಳಿದ್ರು ನಮ್ಮ ಜಿಲ್ಲಾ ಪಂಚಾಯತ್ ಸಿ ಒನ ಬರ್ತಿದ್ದೀರು ಕಾರ್ಯಕ್ರಮ ಹತ್ರದಿಂದ ಬಂದಿಲ್ಲ ಸೊ ಮೀಟಿಂಗ್ ಮಾಡಿದ್ವಿ ಸರ್ಕಾರ ಮೀಟಿಂಗ್ಗಳು ಮಾಡೋಕ್ಕಿಂತ ವರ್ಚುವಲ್ ಮೀಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೆ ಸೊ ಈ ಥರ ಮೀಟಿಂಗ್ಗಳು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತಾ ಇದ್ದೆ ಸೊ ಇನ್ನು ಮುಂದೆ ಏನಾಯಿತು ಅಂದರೆ ವರ್ಚುವಲ್ ಮೀಟಿಂಗ್ ಮಾಡ್ಕೊಂಡು ಮಾಡೋಣ ಸೊ ಇವರು ನಮ್ಗೆ ಎಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಕೋವಿಡ್ ಕೇರ್ ಸೆಂಟ್ರೋ ಇಲ್ಲ ಆಂಬ್ಯುಲೆನ್ಸು ಇಲ್ಲ ಪೇಷಂಟ್ಸ್ಗೆ ಡ್ರಗ್ಸ್ಗಳು ಕೊಡಬೇಕು ಹೋಮ್ ಐಸೋಲೇಷನ್ ಇದ್ದವ್ರಿಗೆ ಹೋಮ್ ಕಿಟ್ಸ್ ಅಂತ ಕೊಡ್ತೀವಿ ಎಲ್ಲ ಸೊ ಇವೆಲ್ಲ ಕೊಡ್ತೀವಿ ಅಂತ ಒಪ್ಕೊಂಡಿದ್ರೆ ಸೊ ಅವ್ರಿಗೆ ಬಂಸನ್ ಇಂಡಸ್ಟ್ರಿ ಅವ್ರಿಗೆ ಸಂಘದವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ ಇಡೀ ಕರ್ನಾಟಕದ ಮೊದಲೇ ಬಾರಿಗೆ ಆಶಾ ಕಿಟ್ಸ್ಗಳನ್ನ ಕೊಟ್ಟು ಪ್ರಾರಂಭ ಮಾಡಿದವರೇ ಇವರು ಇವ್ರ ನೋಡಿಕೊಂಡು ಬೇರೆ ಸಂಘ ಸಂಸ್ಥೆಗಳು ಬೇರೆ ಇಂಡಸ್ಟ್ರಿ ಇದ್ದವ್ರು ಮಾಡೋರು ಸೊ ಸರ್ಕಾರದ ವತಿಯಿಂದ ನಾವು ಏನು ಮಾಡ್ತಾ ಇದ್ವಿ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೋದು ಅಂತ ಕೇಳ್ತೀವಿ ರಾತ್ರಿ ಒಬ್ಬರು ಸಪ್ಲೈಯರು ಆಕ್ಸಿಜನ್ ಲಿಕ್ವಿಡ್ ಆಕ್ಸಿಜನ್ 10 tons ಬೇಕು ಎವ್ರಿ ಡೇ 10 tons ಅಂತಂದ್ರೆ ಶಾರ್ಟೇಜ್ ಆಗೋದಿಲ್ಲ ಆ 10 tons ಕಳಿಸ್ತಾ ಇಲ್ಲ ಅಂದ್ರೆ ಅವರು ಇಂಡಸ್ಟ್ರೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಹಾಸ್ಪಿಟಲ್ಸ್ ಕೊಡ್ತಿಲ್ಲ ಈ ಥರ ಅವರು ವಾರ್ ರೂಮ್ನವ್ರನ್ನೇ ಕಾಂಟ್ಯಾಕ್ಟ್ ಮಾಡೋರು ಈಗ ಲಿಕ್ವಿಡ್ ಆಕ್ಸಿಜನ್ಗೆ ಕನ್ಸರ್ನ್ ಈಗ ಇವರು ಬರೋಕಾ ಅವ್ರಿಗೆ ಮಾತಾಡ್ತಾ ಇದ್ರೆ ಇವ್ರೇನ್ ಮಾಡ್ತಾ ಇದಾರೆ ಇವರು ಮೈನ್ ಡೀಲರ್ನ ಹತ್ರ ಮಾಡ್ತಾ ಇದ್ದಾರೆ ಮೈನ್ ಡೀಲರ್ಸ್ ನಿಮ್ಮ ಆನೇಕಲ್ಗೆ ಇರೋದು ಹೊಸೂರಿಂದ ಬರ್ತಾ ಇದೆ ಹೊಸೂರು ಇಟ್ ಇಸ್ ನಾಟ್ ಕಂಟ್ರೋಲ್ ಬೈ ಕರ್ನಾಟಕ ಇಟ್ ಈಸ್ ಕಂಟ್ರೋಲ್ ಬೈ ತಮಿಳ್ನಾಡು ಬರ್ಬೋದು ನಿಮ್ಗೆ ಏನು ಬೇಕೋ ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಪೀಣ್ಯದಲ್ಲಿ ನಾನು ಕೊಡ್ಸೋಕೆ ರೆಡಿ ಇದ್ದೀನಿ ನಮ್ಮಲ್ಲಿ ನಮ್ಮ ಹಾಸ್ಪಿಟಲ್ ಅವರು ಯಾವುದೇ ಖಾಸಗಿ ಆಸ್ಪತ್ರೆಗಳು ನಮ್ಮ ಪೀಣ್ಯ ಇಂಡಸ್ಟ್ರಿಗೆ ಹೋದರೆ ನಮ್ಮ ತಂಬೆ ಅಂತ ನಮ್ಮ ಡ್ರಗ್ ಕಂಟ್ರೋಲ್ ಇದ್ದರೆ ಅವ್ರ ಮುಖಾಂತರ ಹೋದ್ರೆ ಎಷ್ಟು ಸಿಲಿಂಡರ್ ಬೇಕೋ ನಮ್ಗೆ ಸಾಕಷ್ಟು ಪ್ರೊವೈಡ್ ಮಾಡ್ತೀವಿ ಇದು ಸರ್ಕಾರದ ವತಿಯಿಂದ ಡೆಫಿನೆಟ್ ಆಗಿ ಈ ಬಿ ಯು ನಂಬರ್ ಇಲ್ಲ ಅಂದ್ರೆ ಎಸ್ ಆರ್ ಎಫ್ ಐ ಡಿ ಇದ್ರು ಅಡ್ಮಿಟ್ ಮಾಡ್ಕೊಡ್ತಾರೆ ಸುಧಾಕರ್ ಅವರು ಖಡಕ್ ಆಗಿ ಒಂದು ವಾರ ಮಾಡಿದ್ದಾರೆ ಎಲ್ಲ ವೈದ್ಯಾಧಿಕಾರಿಗಳು ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಇಂದಿಷ್ಟು ಮೀಸಲು ಬೆಡ್ ನ ಮಾಡಬೇಕು ಅಂತ ಈಗ ಪ್ರತಿ ಆಸ್ಪತ್ರೆ ಅವರು ಖಾಸಗಿ ಆಸ್ಪತ್ರೆ ಅವರು 100 bed ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ಅವರು ಏನಾದ್ರು ಪೀಡಿಯಾಟ್ರಿಕ್ ಏನೋ ಸಪ್ರೇಟ್ ಆಗಿ ಮಾಡಿಕೊಂಡಿದ್ದು ಡೆಲಿವರಿಗೆ ಸಪ್ರೇಟ್ ಮಾಡಿಕೊಂಡಿದ್ದು ಇತ್ತು ಅಂದ್ರೆ ಆ ಬೆಡ್ಗಳು ಬಿಟ್ಟು ಮಿಕ್ಕಿದ ಜನ ಎಷ್ಟು ಬೆಡ್ಸ್ ಕೊಡ್ತಾವೆ ಇನ್ಕ್ಲೂಡಿಂಗ್ ಐ ಸಿ ಯು ವೆಂಟಿಲೇಟರ್ ಜನರಲ್ ವಾರ್ಡ್ಸು ಇವೆಲ್ಲ ಸೇರ್ಕೊಂಡು 50% ಕೊಡಲೇಬೇಕು ಪ್ಯಾಂಡೆಮಿಕ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಿದೆ ದಿಸ್ ಇಸ್ ಫ್ಲೋಟಿಂಗ್ ಪಾಪ್ಯುಲೇಷನ್ ಇಡೀ ಬೆಂಗಳೂರೇ ಇದಾಗ್ತದೆ ಸರ್ಕಾರದಂತಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರತಿನಿತ್ಯ ಹಲವಾರು ಸಭೆಗಳು ನಡೆಸಿ ಏನೇನು ಅದನ್ನು ತಡೀಲಿಕ್ಕೆ ಏನೇನು ಕ್ರಮಗಳು ಜರುಗಿಸಬೇಕು ಅಂತ ಸರ್ಕಾರದ ಉನ್ನತ ಮಟ್ಟದಲ್ಲಿ ಈಗಾಗಲೇ ಸಭೆಗಳಾಗಿ ಅದನ್ನು ಜಾರಿಗೊಳಿಸ್ಲಿಕ್ಕೆಲ್ಲ ಆದೇಶಗಳು ಹೊರಡಿಸಿದಾಗಿದೆ ಈಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ನಾವು ಆದಷ್ಟು ತಡೀಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಈಗಾಗಲೇ 45+ಗೆಲ್ಲ ವ್ಯಾಕ್ಸಿನೇಷನ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಅದು ಆಗ್ತಾ ಇದೆ ಪಿ ಎಚ್ ಸಿ ಮಟ್ಟದಲ್ಲಿ ಈಗ ಇಂಡಸ್ಟ್ರೀಸ್ನ ಕರೆದು ಮಾತಾಡಿದ್ದೀವಿ ಇಂಡಸ್ಟ್ರೀಸಲ್ಲೂ ಸಹ ಎಂಪ್ಲಾಯೀಸ್ಗೆ ಲೇಬರ್ಸ್ಗೆ ವ್ಯಾಕ್ಸಿನೇಷನ್ ಮಾಡೋಕ್ಕೂ ವ್ಯವಸ್ಥೆ ಮಾಡಲಿಕ್ಕೆ ಇವತ್ತು ಸಭೆ ಮಾಡಿ ಹೇಳಿದ್ದೀವಿ ಬಿ ಎ ಕಡೆಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಇಲ್ಲ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂದರೆ ಅವ್ರನ್ನ ಏನು ಶಿಫ್ಟ್ಸ್ ಇದೆ ನಮಗೆ 30% ಆ ಥರ ಏನನ್ನು ಶಿಫ್ಟ್ಸ್ ಪ್ರಕಾರ ಮಾಡ್ಕೊಂಡೋಗಿ ಆ ಸೋಷಲ್ ಡಿಸ್ಟೆನ್ಸಿಂಗು ಮಾಸ್ಕ್ ಅದೇನಿದೆ ಸ್ಯಾನಿಟೈಸಿಂಗ್ ಎಲ್ಲ ಎಂಪ್ಲಾಯ್ಸು ಲೇಬರ್ಸ್ಗೆಲ್ಲ ಅದನ್ನು ಮಾಡಿ ಮತ್ತು ನಮಗೂ ಅವರಿಂದ ಏನನ್ನು ಕೆಲವು ಸಹಕಾರ ಬೇಕಾಗ್ಬೋದು ಕೋವಿಡ್ ಕೇರ್ ಸೆಂಟರ್ ಮಾಡಲಿಕ್ಕಾಗಿ ಅವ್ರ ಎಂಪ್ಲಾಯ್ಸ್ಗೆ ಆಮೇಲೆ ಕಿಟ್ಸ್ ಕೊಡುವಂಥದ್ದು ಆಂಬ್ಯುಲೆನ್ಸ್ ಫೆಸಿಲಿಟಿ ಕೊಡುವಂಥದ್ದು ಅದು ಸಹಕಾರ ಕೇಳಿದ್ವಿ ಅವರು ಕೊಡಲಿಕ್ಕೆ ಸಕಾರಾತ್ಮಕವಾಗಿ ಸರ್ ಕೆಲವು ಕಡೆ ಇನ್ನೂ ಸಂತೆಗಳು ನಡೀತಾ ಇದೆ ಸರ್ ಅಲ್ಲಿ ಸಂತೆಗಳನ್ನು ಅದೇ ನಾವು ಚರ್ಚೆ ಆಗ್ತಾ ಇದೆ
ಸಂತೆಗಳನ್ನ ಒಂದು ನಿರ್ದಿಷ್ಟ ಒಂದು ನಿಲ್ಲಿಸೋಂಥದ್ದು ಅಥವಾ ಸಂತೆನ ಒಂದು ಎರಡು ಮೂರು ದಿನಕ್ಕೆ ವಿಸ್ತರಣೆ ಮಾಡೋದು ಅದನ್ನು ಫೈನಲ್ ಮಾಡ್ತೀವಿ. ಸರ್, ಬೆಂಗಳೂರು ಕರ್ಗ ರದ್ದು ಮಾಡಿದ್ದಾರೆ, ಆನೇಕಲ್ ತಾಲೂಕಲ್ಲೂ ಕೂಡ ಆ ರೀತಿಯಾದಂಥ ಕರ್ಗಗಳು ಕೆಲವು ಗ್ರಾಮಗಳಲ್ಲಿ ನಡೀತಾರೆ, ಅದಕ್ಕೆ ಸಭೆ ಮಾಡಿ. ನಮ್ದು ಈಗ ಬೆಂಗಳೂರು ಕರ್ಗ ರದ್ದು ಮಾಡೋ ಪೂರ್ವದಲ್ಲಿ ಆನೇಕಲ್ಗೆ ಪ್ರತ್ಯೇಕವಾಗಿ ಒಂದು ಆದೇಶ ಮಾಡಿಸ್ಕೊಂಡಿದ್ದೀವಿ. ನಾವು ಯಾವುದೇ ಜಾತ್ರೆ ರಥೋತ್ಸವ ಅಂಥದ್ದೇನಿದ್ರೂ ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನದ ಆವರಣದೊಳಗೆ ಮಾತ್ರ ನಡೀಬೇಕು, ಹೊರಗಡೆ ನಡೀಬಾರ್ದು ಅಂತಲೇ ಒಂದು ಆದೇಶ ಆಗಿದೆ. ನಾನು ಮೀಡಿಯಾವ್ರಿಗೂ ಕೊಟ್ಟಿದ್ದೀನಿ. ಈ ಒಂದು ಮೊದಲನೇ ಅಲೆ ಇದ್ದಂಥ ಸಂದರ್ಭದಲ್ಲಿ ಬಿಐಗೆ ಬಹುದೊಡ್ಡ ಏನು ಸ್ನೇಹಮಯವಾದಂಥ ಕೊಡುಗೆಯನ್ನು ಕೊಟ್ಟಿತ್ತು. ಈ ಬಾರಿ ಟಿ ಎಚ್ ಓರ್ ಒಂದು ಮನವಿಯನ್ನು ಮಾಡಿದ್ರು, ಎಂಪ್ಲಾಯ್ಸ್ ಯಾರು ಪಾವರ್ಟಿ ಲೈನ್ಗಿಂತ ಬಿಲೋ ಇರ್ತಾರೆ ಅವರಿಗೆ ಮನೆಯಲ್ಲಿ ಹೋಮ್ ಐಸೋಲೇಷನ್ ಆಗೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಇಂಡಸ್ಟ್ರೀಸ್ ಕಡೆಯಿಂದ ಏನಾದರೂ ಮಾಡಲಿಕ್ಕೆ ಆಗತ್ತಾ ಅಂತ ಹೇಳಿದ್ದಾರೆ, ಅದಕ್ಕೆ ತಾವು ಯಾವ ರೀತಿ ಆದಂಥ ಸ್ಪಂದನೆ? ಮೊದಲನೇ ಅಲೆಗೂ ಮತ್ತು ಎರಡನೇ ಅಲೆಗೂ ತುಂಬ ವ್ಯತ್ಯಾಸ ಇದೆ. ಮೊದಲನೇನಲ್ಲಿ ಮ್ಯಾನೇಜ್ ಮಾಡ್ಬೋದಿತ್ತು, ಆದರೆ ಎರಡನೇ ಅಲೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟು ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ, ಗಾಳಿ ಮೇಲೆ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟದ ನಿಜನೇ ಗೊತ್ತಿಲ್ಲ. ಬಟ್ ಆದರೆ ಸ್ಪ್ರೆಡ್ ಆಗ್ತಿರೋಂಥದ್ದು ವೇಗ ನೋಡಿದ್ರೆ ತುಂಬ ಜೋರಾಗಿ ಆಗ್ತಿದೆ. ನಾವು ಮೊದಲನೇ ಅಲೆಯಲ್ಲಿ ಕೈಗಾರಿಕಾ ಉದ್ಯಮಿಗಳು ಮತ್ತು ಕೈಗಾರಿಕಾ ಸಂಘ ಸಾರ್ವಜನಿಕರುಗಳಿಗೆ ಮತ್ತು ಸರ್ಕಾರದ ಜೊತೆಯಲ್ಲಿ ಯಾವ ರೀತಿ ಸಮನ್ವಯ ಕಾಳ್ಕೊಂಡು ಮಾಡಿಕೊಂಡು ಯಾವ ರೀತಿ ನಾವು ಸಹಾಯಗಳನ್ನು ಮಾಡಿದ್ದು, ಎರಡನೇ ಅಲೆಯಲ್ಲೂ ಸಹ ನಾವು ಯಾವುದೇ ರೀತಿಯಲ್ಲಿ ಹಿಂಜಿ ಅಂತೂ ಅರಿಯೋದಿಲ್ಲ. ನಾವು ಮೊದಲನೇ ಅಲೆಗಿಂತ ಹೆಚ್ಚಾಗಿ ನಾವು ಎರಡನೇ ಅಲೆಯಲ್ಲಿ ನಾವು ಸರ್ಕಾರದ ಜೊತೆಯಲ್ಲಿ ಮತ್ತು ತಾಲೂಕಿನ ದಂಡಾಧಿಕಾರಿಗಳ ಜೊತೆಯಲ್ಲಿ ಮತ್ತು ತಾಲೂಕಿನ ವೈದ್ಯಾಧಿಕಾರಿಗಳ ಜೊತೆಯಲ್ಲಿ ಅವ್ರಿಗೆ ಯಾವುದಾದ್ರೂ ಕೊರತೆಗಳನ್ನು ಇದೆಯೋ ಅದನ್ನೆಲ್ಲರೂ ಸರಿದೂಗಿಸ್ಲಿಕ್ಕೆ ನಾವು ಕೈಗಾರಿಕೋದ್ಯಮಗಳ ಮುಖಾಂತರ ಮಾಡಿ ಅವ್ರಿಗೆ ನಾವು ಮಾಡಿಕೊಟ್ಟು ಈ ಪ್ಯಾಂಡಮಿಕ್ ಕೋವಿಡ್ ಎರಡನೇ ಅಲೆನ ಓಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಈಗ ಏನು ಒಂದು ಮನವಿಯನ್ನು ತಹಸೀಲ್ದಾರ್ ಸಾಹೇಬರು ಕೂಡ ಮಾಡಿಕೊಂಡ್ರು, ಏನಂತಂದರೆ ಶಿಫ್ಟ್ಗಳನ್ನು 30%ಗೆ ಇನ್ನು ಕಡಿಮೆ ಮಾಡಿ ಶಿಫ್ಟ್ ವೈಸ್ ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅಂತೇಳಿ. ಈಗಾಗಲೇ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವಂಥ ಕೈಗಾರಿಕೆಗಳಲ್ಲಿ ಜಿಗಣಿ, ವೀರಸಂದ್ರ, ಯಪ್ಪಗೋಡಿ ಮತ್ತು ಬೊಮ್ಮಸಂದ್ರ ಅಂತ ಎಲ್ಲ ಕೈಗಾರಿಕೆಗಳಲ್ಲೂ ಸಹ ಮೂರು ಶಿಫ್ಟ್ ನಡೀತಾ ಇದೆ. ಮೂರು ಶಿಫ್ಟಲ್ಲೂ ಸಹ ನಡೀತಾ ಇದೆ. ಅದನ್ನು 30%ಗೆ ಮಾಡಲಿಕ್ಕೆ ಈಗ ಸದ್ಯಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಕೈಗಾರಿಕೆಗಳು ನಷ್ಟದಲ್ಲಿದೆ. ಈಗಾಗಲೇ ನಾವು ನಷ್ಟದಿಂದ ಮೊದಲನೇ ಅಲೆಯಿಂದ ಎದ್ದು ಬಂದಿದ್ದೀವಿ, ಈಗ ಎರಡನೇ ಅಲೆಯಲ್ಲಿ ಬರ್ತಾ ಇರೋದ್ರಿಂದ ಕೋವಿಡ್ ಹರಡದಂಗೆ ಕಾರ್ಮಿಕರಿಗೆ ಬರದಂಗೆ ಮುಂಜಾಗ್ರತಾ ಕ್ರಮ ಏನೆಲ್ಲ ತೊಗೋಬೇಕಿದೆ, ಅದು ಎಷ್ಟೇ ದುಡ್ಡುಗಳು ಖರ್ಚಾದರೂ ಸಹ ಅದನ್ನು ನಾವು ತಗೊಂಡು ಕೋವಿಡನ್ನು ಹರಡದಂಗೆ ನೋಡ್ಕೊಳ್ತೀವಿ. ಮತ್ತು ಸಾರ್ವಜನಿಕರುಗಳಿಗೆ ಸಹ ತೊಂದರೆ ಆಗ್ದಂಗೆ ಮತ್ತು ಅವರುಗಳಿಗೆ ಏನಾದರೂ ಅನುಕೂಲ ಬೇಕಿದ್ರೆ ಗನ ವೈದ್ಯಾಧಿಕಾರಿಗಳ ಮುಖಾಂತರವಾಗಿ ನಾವು ಅದನ್ನು ಮಾಡಿಕೊಡ್ಲಿಕ್ಕೆ ಕೈಗಾರಿಕಾ ಪ್ರದೇಶದ ಸಂಘ ಮತ್ತು ಕೈಗಾರಿಕೋದ್ಯಮಗಳು ನಾವು ತುಂಬ ಮುಂದೆ ಇರ್ತೀವಿ. ಎರಡನೇ ಅಲೆನ ಮೊದಲನೇ ಅಲೆಗಿಂತ ಬೇಗ ಓಡಿಸ್ಬೇಕಂತೇಳಿ ನಮ್ಮದು ಈ ತಾಲೂಕಿನಲ್ಲಿ ಒಂದು ಇದೆ. ಯಾಕಂತಂದರೆ ಕಾರ್ಮಿಕರೇ ನಮಗೆ ಕಾರ್ಖಾನೆಯ ಬೆನ್ನೆಲುಬು, ಮಾಲೀಕರುಗಳಿಗೂ ತೊಂದರೆ ಆದರೆ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ, ಕಾರ್ಮಿಕರಿಗೆ ತೊಂದರೆ ಆದರೆ ಮಾಲೀಕರಿಗೆ ತೊಂದರೆ ಆಗುತ್ತೆ. ಸೊ ಅದರಿಂದ ನಾವು ನಮ್ಮಿಬ್ಬರಲ್ಲಿ ಒಳ್ಳೆಯ ಸಮನ್ವಯ ಇರೋದರಿಂದ ನಾವು ಮುಂದಿನ ದಿನಗಳಲ್ಲಿ ತುಂಬ ಶಿಸ್ತಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಕೋವಿಡ್ ಬಗ್ಗೆ ಚೆನ್ನಾಗಿ ಅರಿವು ಬಂದ್ಬಿಟ್ಟಿದೆ ಎಲ್ಲ ಕಾರ್ಮಿಕರಿಗೂ ಸಹ. ಸೊ ಅದರಿಂದ ಕೋವಿಡನ್ನು ಹೆಚ್ಚೆಚ್ಚು ಹರಡ್ದಂಗೆ ನೋಡ್ಕೋಬೇಕಂತ ನಾವು ಪ್ರಾಮಾಣಿಕ ಮಾಡ್ತೀವಿ. ಲಸಿಕಾ ಕೇಂದ್ರಗಳನ್ನು ಕಾರ್ಮಿಕ ವಲಯಗಳಲ್ಲಿ ಮಾಡ್ತೀವಿ. ಅದೇನು ಸರ್ಕಾರದಿಂದ ಈಗ ಉಚಿತವಾಗಿ ಲಸಿಕೆಗಳನ್ನು ಕೊಡ್ತಾ ಇರಬೇಕಾದಾಗ ನಮ್ಮ ಕಾರ್ಮಿಕರನ್ನ ನಮ್ಮ ಕೈಗಾರಿಕಾ ಪ್ರದೇಶದ ಒಳಗಡೆ ಬಿಟ್ಕೊಂಡು ಅವ್ರಿಗೆ ಲಸಿಕೆ ಕೊಡಿಸೋದ್ರಲ್ಲಿ ಯಾವುದೇ ಆದಂಥ ತೊಂದರೆ ಇಲ್ಲ. ನಾವು ಅದನ್ನು ಮಾಡ್ತೀವಿ. ಈಗಾಗಲೇ ನಾವು ಅದನ್ನು ಭರವಸೆಯನ್ನು ಕೊಟ್ಟಿದ್ದೀವಿ, ಮಾಡ್ತೀವಿ ಅಂತ ಹೇಳಿದೀವಿ, ಮಾಡ್ತೀವಿ. ಏನು 5 ಕೈಗಾರಿಕಾ ಪ್ರದೇಶಗಳಿದೆ ನಿಮ್ಮ ಒಕ್ಕೂಟದ ಕಡೆಯಿಂದ ಏನು ಲಸಿಕೆಗಳನ್ನು ಅಂದರೆ ಕಾರ್ಖಾನೆಗಳ ಒಳಗಡೆ ಬಂದು ಕೊಡುವ ರೀತಿಯಾದಂಥ ವ್ಯವಸ್ಥೆಗಳನ್ನ ಮಾಡ್ಬೋದು? ಈಗಾಗಲೇ ನಾವು ವೈದ್ಯಾಧಿಕಾರಿಗಳಲ್ಲಿ ಮತ್ತು ಡಿ ಎಚ್ ಒ ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಜೊತೆಯಲ್ಲಿ, ತಾಲೂಕು ಹೆಲ್ತ್ ಆಫೀಸರ್ ಜೊತೆಯಲ್ಲಿ ಈಗಾಗಲೇ ನಾವು ಮಾತಾಡಿದ್ದೀವಿ. ಕೈಗಾರಿಕಾ ಸಂಘದ ಒಕ್ಕೂಟದಿಂದ ಎಲ್ಲ ಕೈಗಾರಿಕಾ ಪ್ರದೇಶಗಳಲ್ಲಿ ಅತ್ತಿಬೇಲಿ, ಬೊಮ್ಮಸಂದ್ರ, ಜಿಗಣಿ ಮತ್ತು ವೀರಸಂದ್ರ ಎಲ್ಲ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಗಳಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಸೆಂಟರ್ ಪಾಯಿಂಟ್ ಮಾಡಿ ಎಲ್ಲ ಕಾರ್ಮಿಕರನ್ನು ಅಲ್ಲೇ ಬಂದುಬಿಟ್ಟು ಲಸಿಕೆಗಳನ್ನು ತಗೊಳ್ಳಿಕ್ಕೆ ನಾವು ಈಗಾಗಲೇ ಮಾತುಕತೆ ನಡೀತಾ ಇದೆ. ಮುಂದಿನ ವಾರದಲ್ಲಿ ಅದನ್ನು ಮಾಡಿ ಪ್ರಾರಂಭ ಮಾಡ್ತಾ ಇದ್ವಿ. ಸರ್, ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿ ಹಣ ಕೊಟ್ಟಿದ್ದೇನೆ ಲಸಿಕೆಯನ್ನು ಪಡ್ಕೊಳ್ಬಹುದು ಅನ್ನೋತ್ತಿದೆ. ಕೈಗಾರಿಕೆಗಳಲ್ಲಿ ಅದನ್ನು ಕೈಗಾರಿಕಾ ಮಾಲೀಕರೇ ತಮ್ಮ ಕಾರ್ಮಿಕರಿಗೆ ಅದನ್ನು ಮಾಡ್ಬೋದಲ್ವಾ? ನೋಡಿ, ಲಸಿಕೆ ಎಲ್ಲಾದರೂ ಸಿಗುತ್ತೆ, ಲಸಿಕೆದು ಕೊರತೆ ಇದೆ, ಲಸಿಕೆ ಎಲ್ಲಾದರೂ ಸಿಗ್ತಿದೆ, ಅದಕ್ಕೆ ಹಣದ ಅಭಾವ ಇದೆ ನಮ್ಮ ಕಾರ್ಮಿಕರಿಗೆ ಅಂತ ಹೇಳಿದಾಗ ಕೈಗಾರಿಕಾ ಉದ್ಯಮಗಳು ಮತ್ತು ಕೈಗಾರಿಕಾ ಸಂಘ ಈಗಲೇ ಈ ಕ್ಷಣದಲ್ಲೇ ನಾವು ಖರೀದಿ ಮಾಡಿ ಕೊಡಲಿಕ್ಕೆ ತಯಾರಿದ್ದೀವಿ. ಎಲ್ಲಿ ಲಸಿಕೆ ಸಿಗುತ್ತೆ ಅಂತ ತಾವು ಏನಾದರೂ ನಮ್ಗೆ ಹೇಳಿದ್ರೆ ನಾನು ಇವತ್ತು ಈ ಕ್ಷಣದಲ್ಲೇ ನಾವು ಲಸಿಕೆಗಳನ್ನು ಖರೀದಿ ಮಾಡಿ ಕಾರ್ಮಿಕರಿಗೆ ಕೊಟ್ಟು ಅವರ ಪ್ರಾಣ ಉಳಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ.